ತಂದೆಯ ದೇವ್ರ ನಮ್ದಲ್ಲೋ ನಮ್ಮ ರಕ್ಷಕ ನೋಡಿದ್ರಂತ ಯೇಸಗೋಸ್ ನಮ್ದು ಒಂದನಾಗಿದ್ದೀನಿ ದೇವರ ಒಂದು ಕಣ್ಯ ಕೃಪೆಗಳಿಂದ ನಾವೆಲ್ಲರೂ ಈ ದಿನ ಕೂಡ ಸೇರಿ ಆತನ ವಾಕ್ಯಗಳನ್ನೇ ಮಾಡೋಕ್ಕೆ ದೇವ್ರು ಕೊಟ್ಟಂತಹ ಮಹಾಕೃಪೆಗಾಗಿ ದೇವ್ರಿಗೆ ತುಂಬಾ ಕೃತವರಾಗಿದ್ರೆ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರ್ಗಳ ಇವತ್ತು ಆ ಯಾರಿಗಾರ ಏನಾರೋ ಒಂದು ಡೌಟ್ಸ್ ಇತ್ತು ಅಂದ್ರೆ ಇವಾಗ ನಾವು ಇಷ್ಟು ದಿನದಲ್ಲಿ ಆತ್ಮ ಸಾಯ್ತಾರೆ ಅಂತ ಏನ್ ಮಾಡಿದ್ರಿ ಅನೇಕ ವಾಕ್ಯಗಳ ಮುಖಾಂತರ ನೋಡಿದ್ರೆ ಆಮೇಲೆ ಕಳೆದ ವಾರ ದರದನಾಗಿರೋ ಒಂದು ಲಾಜರಸ್ ಐಶೋಂತ ಬಗ್ಗೆ ಕೂಡ ನಾವ್ ಮಾಡಿದ್ರಿ ನಾವು ನೋಡಿದ್ರಿ ಆದಿನಾ ನಿಮಗೆ ಯಾರ್ಗರೋ ಏನಾರೋ ಒಂದು ಪ್ರಶ್ನೆ ಇತ್ತು ಅಂದ್ರೆ ನೀವು ಧಾರಾಳ ಕೇಳ್ಬೋದು ಏನೇ ಪ್ರಶ್ನೆ ಇತ್ತು ಅಂದ್ರೆ ಇದುವರೆಗೂ ತಗೊಂಡಿರೋ सब्जेक्ट ಅಲ್ಲಿ ಯಾವುದೇ ಸಬ್ಜೆಕ್ಟ್ ಇರ್ಬೋದು ತಗೊಂಡಿರೋ ಸಬ್ಜೆಕ್ಟ್ಗಳಲ್ಲಿ ನಿಮಗೆ ಏನೋ ಡೌಟ್ ಇತ್ತು ಅಂದ್ರೆ ಧಾರಾಳವಾಗಿ ಕೇಳಿ ಯಾರ್ಗೇನ ಪ್ರಶ್ನೆ ಇದೆಯಾ ಫುಟೈ ಮಿಸ್ಟರ್ ಏನಾ ಪ್ರಶ್ನೆ ಇದ್ಯಾ ಪ್ರಶ್ನೆ ಇಲ್ಲ ಪ್ರಶ್ನೆ ಶಾಂತಾ ಸಿಸ್ಟರ್ ಶಾಂತಾ ಚಾಲ್ ಸಿಸ್ಟರ್ ಇಲ್ಲ ಸರ್ ಎಲ್ಲ ಅರ್ಥ ಆಗ್ತಾ ಸರ್ ಗುಡ್ ಓಕೆ ಸುಜಾತ ಸಿಸ್ಟರ್ ಇಲ್ಲ ಫಸ್ಟ್ ಎಲ್ಲ ಅರ್ಥ ಆಗ್ತಾ ಇದೆ ಓಕೆ ಜೋಯಲ್ ಬ್ರದರ್ ಶ್ವೇತಾ ಸಿಸ್ಟರ್ ಫಸ್ಟ್ ದೇವರ ದೇಹ ಎಲ್ಲಿ ಹೋಯ್ತು ಅನ್ನೋದು ನನಗೆ ಒಂದು ಕ್ವೆಶ್ಚನ್ ಇದೆ ಆ ಗುಡ್ ಸಿಸ್ಟರ್ ಆ ಪ್ರಶ್ನೆಗೆ ಸಿಸ್ಟರ್ ನೀವು ಇನ್ನ ಒಂದು ಅಟ್ಲೀಸ್ಟ್ ಒಂದು 10 15 ಕ್ಲಾಸ್ ವೇಟ್ ಮಾಡಬೇಕು ಓಕೆನಾ ಹಾಗೆ ಸತ್ಯವೇದ ಮುಖ ಅಂತ ನೋಡಿಸ್ತೀನಿ ಆ ಪಾಠ ತೊಗೊಬೇಕು ಅಂದರೆ ಒಂದು ಏಯ್ಟ್ ಅವರ್ಸ್ ನಾವು ಅದಕ್ಕಿಂತ ಮುಂಚೆ ಸ್ಟಡಿ ಮಾಡಬೇಕು ಓಕೆನಾ ಖಂಡಿತ ಹೋಗೋ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟೇ ಕೊಡ್ತೀನಿ ಸತ್ಯವೇದಂತೆ ಅದೇ ಕರೆಕ್ಟ್ ದೇಹ ಅಂತ ಏನಾಯ್ತು ಅದು ಒಂದೇ ಒಂದು ವಾಕ್ಯ ಹೋದನ ಅಷ್ಟೇ ಅಹ್ ಕೃತ್ಯಗಳು ಎರಡನೇ ಅಧ್ಯಾಯದಲ್ಲಿ

ಶರೀರವು ನೋಡಿ ಅವ್ರ ಶರೀರ ಅಂತ ಏನಾಗ್ಲಂತ ಅವಸ್ಥೆ ಅನುಭವಿಸ್ಲಿಲ್ಲ ನಮ್ ಶರೀರ ಏನಾಗ್ತಾರೆ ಕೊಳ್ತೋಗ್ಬಿಡ್ತಾರೆ ದೇಹ ಹಾಕಿದ ತಕ್ಷಣ ಮೂರ್ ದಿನ ಏನಾಗ್ಬಿಡ್ತಾರೆ ಕಂಪ್ಲೀಟ್ ಮಣ್ಣು ಮಣ್ಣಾಗಿ ಬಿಡ್ತಾರೆ ಆತರ ಏಸು ಕಿಸ್ ದೇಹ ಆಗಿಲ್ಲ ಅಂತ ನಮ್ಗೆ ಏನ್ ಮಾಡ್ತಾರೆ ವಾಕ್ಯ ಕೊಡ್ತಾರೆ ಮತ್ತೆ ದೇಹ ಏನಾಯ್ತು ಅಂತ ನೋಡ್ಬೇಕಾರೆ ಅದಕ್ಕೆ ಒಂದ್ ಪಾಠ ಇದೆ ದೇಹ ಏನಾಯ್ತು ಅಂತ ಅದನ್ನ ನಾವೇನ್ ಏನ್ ಮಾಡೋದ ನಾ ಹೇಳುದಲ್ಲ ಆ ಕ್ಲಾಸ್ ಬಂದಾಗ ಖಂಡಿತವಾಗೂ ನೋಡೋಣ бере бере ಏನ ಪ್ರಶ್ನೆ ಇದ್ಯಾ ಕವಿತಾ ಸ್ಟಾರ್ ಏನ ಪ್ರಶ್ನೆ ಇದ್ಯಾ ಇಲ್ಲ ಬ್ರದರ್ ಏನಿಲ್ಲ ಬ್ರದರ್ ಲಕ್ಷ್ಮಿ ಸ್ಟಾರ್ ಮಣಿ ಬ್ರದರ್ ಏನಾ ತಿನ್ನ ಎಲ್ಲಾ ಕ್ಲಿಯರ್ ಆಗಿದೆ ಓಕೆ ಪ್ರಸನ್ನ ಬ್ರದರ್ ಹಾ ಅರ್ಥ ಆಗಿದೆ ಸರ್ ಅರ್ಥ ಆಗಿದೆ ಓಕೆ ಅಬ್ರಾಹಂ ಆ ನನಗೆ ಒಂದು ಡೌಟ್ ಏನಂದ್ರೆ ಆತ್ಮ ಇದು ಆತ್ಮ ಅನ್ನೋದು ಇದು ಮನುಷ್ಯರಿಗೂ ಇದೆ ಮತ್ತೆ ಪ್ರಾಣಿಗಳಿಗೂ ಇಲ್ಲ ಅಂತ ಆತನೇನ ಒಂದು ಡೌಟ್ ಇತ್ತು ಒಂದು ಕೇಳ್ದಂಗೆ ನಾನು ಆ ಪ್ರಾಣಿಗಳಿಗೂ ಮತ್ತೆ ಆತ್ಮಗಳಿಗೂ ಮನುಷ್ಯರಿಗೂ ಆತ್ಮ ಆತರ ಏನಿಲ್ಲ ಒಳಗೆ ಒಂದು ಶಕ್ತಿ ಮತ್ತೆ ಜೀವಶ್ವಾಸ ದೇವರು ನಮಗೆ ಜೀವಶ್ವಾಸ ಕೊಟ್ಟಿದ್ದಾರೆ ಅದೇ ಆತ್ಮ ಅಂತ ಹೇಳ ಅದು ನನ್ಗೆ ಸ್ವಲ್ಪ ಡೌಟ್ ಇದೆ ಅದ್ರ ಬಗ್ಗೆ ಅಥವಾ ಕ್ಲಾರಿಟಿ ಕೊಡ್ತೀರಾ ಓಕೆ ಬರ ಏನಂತಂದ್ರೆ ಮನುಷ್ಯನೊಳಗೆ ಯಾವ ಆತ್ಮ ಅಂತೂ ಇಲ್ಲ ಅದು ಸತ್ಯವೇಧದಲ್ಲಿ ನಮ್ಗೆ ಹೇಳೋದೇ ಇಲ್ಲ ಅದು ಕ್ಲಿಯರ್ ಅಲ್ವಾ ನಿಮ್ಗೆ ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ಹೇಗೆ ಸೃಷ್ಟಿ ಮಾಡಿದ್ರು ಅಂತಂದ್ರೆ ಆದಿಕಾಂಡ ಎರಡನೇ ಅಧ್ಯಾಯದಲ್ಲಿ ಓದ್ಬೇಕಾದ್ರೆ ಏಳನೇ ವಾಕ್ಯದಲ್ಲಿ ಓದ್ಬೇಕಾದ್ರೆ ಮನುಷ್ಯನ ಮಣ್ಣಿಂದ ಸೃಷ್ಟಿ ಮಾಡಿ ಜೀವಶ್ವಾಸವನ್ನ ಏನ್ ಮಾಡಿದ್ರು ಅವನು ಇದರಲ್ಲಿ ಓದಿದ್ರು ಯಾವಾಗ ಜೀವಶ್ವಾಸವನ್ನು ಓದಿದ್ರು ಅನೇ ಅಂತ ಬದುಕುವ ಆತ್ಮ ಅನ್ನೋದು ಅಂತ ವಾಕ್ಯ ನಮ್ಗೆ ಕೊಟ್ಟಿದೆ ಅಂದ್ರೆ ಆತ್ಮ ಆಗದಿಕ್ಕೆ ಎರಡು ಕೆಲಸಗಳು ಬೇಕು ಒಂದು ದೇಹ ಬೇಕು ಆಮೇಲೆ ಆ ಒಂದು ದೇಹದ ಜೊತೆಗೆ ಜೀವಶ್ವಾಸ ಏನಾಗಬೇಕು ಸೇರಬೇಕು ಇವೆರಡೂ ಒಟ್ಟಿಗೆ ಜೋಡದನೇ ಆದ್ರೆ ಅಲ್ಲಿ ಮನುಷ್ಯ ಬದುಕೋದಿಕ್ಕೆ ಏನಾಗದು ಬದುಕುವಂತ ಒಂದು ಎಂತಾರೆ ಒಂದು ಮನುಷ್ಯನಾಗೋದು ಅದರ ಬದುಕುವಂತ ಆತ್ಮನಾಗೋದು ಅಂದ್ರೆ ಆತ್ಮ ಅಂದ್ರೆ ಯಾರಪ್ಪ ಅಂದ್ರೆ ಮನುಷ್ಯನೇ ಆತ್ಮ ಹೊರತು ಮನುಷ್ಯನ ಒಳಗೇನಿಲ್ಲ ಯಾವ ಆತ್ಮನೂ ಇಲ್ಲ ಅದಕ್ಕೆ ನೋಡಿ ಇದ್ದೀನಿ ಆದಾಮ್ಗೆ ದೇವರಂತ ಶಿಕ್ಷೆ ಕೊಡ್ತಾರೆ ಹಣ್ಣ ತಿನ್ಬಡಾ ಅಂತ ಹೇಳ್ತಾರೆ ಹಣ್ಣ ತಿನ್ನಿದ ಏನಾಗ್ತೀನಿ ನೀನು ನೀನ್ ಸತ್ತೇ ಸಾಯಿವಿ ಅಂತ ಹೇಳ್ತಾರೆ ಸತ್ತ ಮೇಲೆ ಏನಾಗ್ತಾರೆ ಮನುಷ್ಯ ನೋಡಿ ಎಷ್ಟು ಸ್ಪಷ್ಟವಾಗಿ ಕೊಡ್ತಾರೆ ಆದಿಕಾಂಡದಲ್ಲಿ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಆದಿಕಾಂಡ ಮೂರು ಹತ್ತೊಂಬತ್ತು ಅಬರಾಂಭದ್ರು ಓದ್ತೀರಾ ಆಗ್ತದ ಹಾ ಹತ್ತೊಂಬತ್ತು ಮೂರು ಹತ್ತೊಂಬತ್ತು ನೀನು ತಿರ್ಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತ ಬೇಕಾದ ಆಹಾರವನ್ನು ಸಂಪಾದಿಸಬೇಕು ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ ನೀನು ಮಣ್ಣೆ ಮಣ್ಣಿಗೆ ಎಂದು ಹೇಳಿದನು ನೋಡ್ರಾ ನೀನು ಮಣ್ಣೆ ತಿರ್ಗಾ ಎಲ್ಲಿ ಸೇರ್ತೀಯ ಮಣ್ಣಿಗೆ ಸೇರ್ತಿಯಾ ಅಂದ್ರೆ ದೇವ್ರಿಗೆ ಅವಿದಾಗಿದ್ದಾವಾಗ ದೇವ್ರ ಒನ್ ಜೀವ ಶ್ವಾಸ ಎತ್ ಬಿಟ್ರೆ ಅವನ್ ಮಣ್ಣಿಗೆ ಮನುಷ್ಯ ಸೇರ್ತಾನೆ ಅಂದ್ರೆ ಮಣ್ಣಿಗೆ ಏನ್ ಮಾಡ್ತಾನೆ ಸೇರ್ತಾನೆ ಅದ್ರ ಸೊ ಮಣ್ಣಿನ ಪಣಲ್ ಪಟ್ಟಿರೋಂಥವ್ರು ಮಣ್ಣಿಗೆ ಏನಾಗ್ತಾನೆ ತಿರ್ಗಾ ಸೇರ್ತಾನೆ ಇದನ್ನೇ ಬೈಬಲ್ ಹೇಳೋದು ಪಾಪ ಮಾಡೋ ಆತ್ಮ ಏನಾಗ್ತದೆ ಸಾಯ್ತದೆ ಅಂತ ಅದ್ರ ಯಾರೂ ಸಾಯ್ದ ರೀತಿಯಲ್ಲಿ ಶಾಶ್ವತವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಸೊ ಮನುಷ್ಯನೇ ಆತ್ಮ ಮನುಷ್ಯನೊಳಗೆ ಯಾವ ಆತ್ಮಾನು ಏನಾಗಿಲ್ಲ ಓಕೆನಾ ಮತ್ತೆ ವಾಕ್ಯ ಓದಿದ್ದೆ ಮೊನ್ನೆ ಶರೀರ ಆತ್ಮ ಅಲ್ಲ ಆತ್ಮ ಪ್ರಾಣ ಶರೀರ ಹ್ಮ್ ಇವುಗಳನ್ನು ದೇವರು ಅದು ಅದನ್ನ ನಾವು ಕ್ರಮಪಡಿಸ್ಕೊಳ್ಬೇಕು ಅಂತ ಏನೋ ಎಲ್ಲಿದೆ ನೋಡಿಸ್ತೀರಾ ವಾಕ್ಯನ ಒಂದೇ ನಿಮಿಷ ಇಷ್ಟ ಮುಖ್ಯ निकल मार ले लोड कट मार लेना सकते हो तुम खोल 1000000000 523 ओके बोल भाई ब्रदर डेविड ಚಾಂದಿದನಾದ ದೇವರು ತಾನೆ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಿಕೊಳ್ಳುವಂತೆ ಕಾಪಾಡಲ್ಪಡಲಿ ವೆರಿ ಗುಡ್ ಅಲ್ವಾ ಇಲ್ಲಿ ಆತ್ಮ ಶರೀರ ಪ್ರಾಣ ಈ ಮೂರು ಒಂದೇ ಅಂದ್ರೆ ಒಂದು ಒಂದು ಫುಲ್ ಬಾಡಿಗೆ ಮೂರು ಇರುತ್ತೆ ಅಂತಲ್ಲ ಅವ್ರಿಗೆ ಇಲ್ಲ ಅಂತ ಹೇಳಿಲ್ಲ ಆದ್ರೆ ಮೂರು ಅಂತೂ ಬೇಕೇ ಬೇಕು ಅದರ ಒಬ್ಬ ಜೀವಂತವಾಗಿ ಆಗ್ಬೇಕು ಅಂದ್ರೆ ಏನ್ರೀ ದೇಹ ಅಂತ ಬೇಕೇ ಬೇಕು ಈ ದೇಹ ಜೊತೆಗೆ ಜೀವ ಸ್ವಾಸ್ಥ್ಯ ಸೇರ್ಕೊಂಡಾಗ ಏನಾಗ್ತಾರೆ ಆತ್ಮ ಆಗ್ತಾರೆ ಸೊ ಮೂರು ಇದ್ದೇ ಇದೆ ಮೂರು ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ಆದ್ರೆ ಆತ್ಮ ಆಗ್ಬೇಕು ಅಂದ್ರೆ ಇವೆರಡು ವಸ್ತು ಇದ್ರೇನೆ ಆಗೋದು ಅಂತ ಹೇಳ್ತಾರ ನಾವು ಓಕೆನ್ರ ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಅಪೋಸ್ಟ್ಲ್ ಪೌಲ್ ಹೇಳ್ತಾ ಇರ್ಬೇಕ್ರೆ ಹೇಳ್ತಾ ಇರೋದು ಅಂತಂದ್ರೆ ಪ್ರತ್ಯೇಕವಾಗಿ ಯಾರೋಬ್ಬರು ವ್ಯಕ್ತಿಗೇನ್ ಮಾಡ್ತಾ ಇಲ್ಲ ಇದನ್ನ ಹೇಳ್ತಾನೆ ಇಲ್ಲ ಇದನ್ನ ಹೇಳ್ತಾರದು ಇಡೀ ಸಭೆಗೆ ಹೇಳ್ತಾರದು ಯಾವ ಸಭೆಗೆ ದೇಸಲೋನಿಕಲ್ಲಿರೋ ಸಭೆಗೆ ಏನ್ ಮಾಡ್ತಾರೆ ಅಪೋಸ್ಟ್ಲ್ ಪೋಲು ಈ ಪತ್ರ ಬರೀತಾರದು ಕರೆಕ್ಟಾ ಸರಿ ಇವಾಗ ಅಪೋಸ್ಟ್ಲ್ ಪೋಲು ಈ ಸಭೆಗೆ ಬರಿತಾ ಇರ್ಬೇಕಾದ್ರೆ ಹೇಳ್ತಾರೆ ನಿಮ್ಮ ಏನಾಗ್ಬೇಕಂತೆ ಅಲ್ಲಿ ಓದಿದ್ದೇನೆ ಇಪ್ಪತ್ ಮೂರಿಗೆ ಓದಿತೀನಿ ಶಾಂತಿದಾಯಕರಂತ ಒಂದು ಸಮಾಧಾನದ ಕರ್ತನು ಪವಿತ್ರ ಮಾಡಲಿ ನಮ್ಮ ಕರ್ತನ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಿಕೊಳ್ಳುವಂತ ಕಾಪಾಡುತ್ತಾರೆ ನಿಮ್ಮ ಆತ್ಮ ಪ್ರಾಣ ಶರೀರ ಕರ್ತನ ಬರುವಿಕೆಯಲ್ಲಿ ಏನಾಗ್ಲಿ ಅಂತೆ ಅದು ದೋಷವಿಲ್ಲದರ ಕಾಣ್ಲಿ ಅಂತ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಸಭೆ ಬಗ್ಗೆ ಏನ್ ಮಾಡ್ತಾರದಲ್ಲಿ ಅಲ್ಲಿ ಹೇಳ್ತಾರದು ಅಂದ್ರೆ ಸಭೆ ಕ್ರಿಸ್ತನ ಎರಡೇ ಬರೋಕ್ಕೆ ಬರುವ ತನಕ ಅವ್ರು ಹೆಂಗಿರ್ಬೇಕತ್ತೆ ಪರಿಶುದ್ಧವಾಗಿರ್ಬೇಕಂತೆ ಅದನ್ನ ಆದಷ್ಟು ಏನ್ರಿ ನಿರ್ಮಲದಿಂದ ನಾವು ಕಾಪಾಡ್ಕೊಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದ್ರ ಹಂಗೇನಂದ್ರೆ ಸಭೆಯಲ್ಲಿ ಒಂದು ಯೂನಿಟಿ ಏನಾಗಿರ್ಬೇಕು ಇರ್ಬೇಕು ಒಂದೇ ಸೇನಾಗಿರ್ಬೇಕು ಇರ್ಬೇಕು ಅದರ ಒಂದು ಮನ್ಸುಳ್ಳವರಾಗಿ ಏನಾಗಿರ್ಬೇಕು ಇರ್ಬೇಕು ನೋಡಿ ಇವಾಗ ಹೆಂಗೆ ನಾವು ಏನ್ ನೋಡಿದ್ರಿ ಆತ್ಮ ಆಗ್ಬೇಕು ಅಂದ್ರೆ ದೇಹ ಶ್ವಾಸ ಒಟ್ಟಿಗೆ ಏನಾಗಿರ್ಬೇಕು ಇರ್ಬೇಕು ಅದರ ಇದೇ ರೀತಿ ಸಭೆ ಜೀವಂತವಾಗಿ ಒಟ್ಟಾಗಿರ್ಬೇಕು ಅಂತಂದ್ರೆ ಸಭೆಯ ದೇಹ ಏನಾಗಿರ್ಬೇಕು ಆಮೇಲೆ ಪವಿತ್ರಾತ್ಮೇನಾಗಿರ್ಬೇಕು ಆ ಜೊತೆಗೆ ಸೇರಿರ್ಬೇಕು ಇವಾಗ ನಾವು ಸ್ತ್ರೀಯ ಸಂತತಿ ಪಾಠ ಕೇಳಿದಿರಲ್ಲ ಬದರ್ ನೀವ್ ಕೇಳಿದಿರ ಅನ್ಸದೆ ಅಲ್ವಾ ಸ್ತ್ರೀಯ ಸಂತತಿ ಅಂದ್ರೆ ಯಾರಪ್ಪಾ ಅಂತಂದ್ರೆ ಏನ್ರಿ ಯೇಸು ಕ್ರಿಸ್ತನು ಮತ್ತೆ ದೇಹದ ಅಂಗವಾಗಿರೋಂತ ಸಭೆ ನಾವು ಕರೆಕ್ಟಾ ಇವ್ರು ಇರ್ಬೋದು ಸೇರ್ಬಿಟ್ಟು ಏನಾಗೋದು ಸ್ತ್ರೀಯ ಸಂತತಿ ಆಗೋದು ಇದನ್ನೇ ಏನ್ ಮಾಡೋದು ಸರ್ಪತ್ ಅಲ್ಲೇ ಏನ್ ಮಾಡೋದು ಜಜ್ಜಂತದವ್ರ ಇವಾಗ ಯೇಸು ಕ್ರಿಸ್ತನ್ ದೇಹ ಅಂದ್ರೆ ಏನ್ರೀ ಸಭೆ ಕರೆಕ್ಟಾ ಸಭೆನೇನ್ಮಾಡ್ತಾರೆ ಯೇಸು ಕಸ ದೇಹಕ್ಕೆ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಈ ದೇಹಕ್ಕೆ ಅಂದ್ರೆ ಯೇಸು ದೇಹಕ್ಕೆ ಅಂಗವಾಗಿರೋ ಸಭೆ ನಾವು ಜೀವ ಉಳ್ಳವರಾಗಿರ್ಬೇಕು ಅಂದ್ರೆ ನಮ್ಮಲ್ಲಿ ಪವಿತ್ರ ಆತ್ಮ ಏನಾಗಿರ್ಬೇಕು ವಾಸಿಸ್ಬೇಕು ಅದರ ಈ ಪವಿತ್ರ ಆತ್ಮನ ಏನ್ ಮಾಡ್ಬಾರ್ದು ನಿಂದಿಸ್ಬಾರ್ದು ಅಲ್ವರ ಈ ಪವಿತ್ರ ಆತ್ಮ ಏನಾಗ್ಬೇಕು ನಮ್ಮಲ್ಲಿ ಒಂದು ಜ್ವಾಲೆ ತರ ನಮೇಲೆ ಏನೇ ಉರಿತಾ ಇರಬೇಕು ಹೇಳ್ತಾರಲ್ಲ ಪವಿತ್ರಾತ್ಮ ಭರಿತವರಾಗಿರಿ ಅಂತ ಇದೆಲ್ಲ ಪವಿತ್ರಾತ್ಮ ಭರಿತವರಾಗಿರೋದು ಹೇಗೆ ಸಾಧ್ಯ ಅಂತಂದ್ರೆ ದಿನಾ ವಾಕ್ಯದಲ್ಲಿ ನಾವೇನಾಗ್ಬೇಕು ಬೆಳಿಬೇಕು ದಿನ ವಾಕ್ಯದಲ್ಲಿ ಯಾವಾಗ ಬೆಳೀತಿರೋ ಅವಾಗ ನಾವೇನಾಗ್ತದೆ ಎಂತಾರೆ ದೇವರ ಒಂದು ವಾಕ್ಯದಲ್ಲಿ ಏನಾಗಿರ್ತೀರಿ ಬಲವಾಗಿರ್ತೀರಿ ಅವಾಗ ಈ ಸಭೆ ಅಂತಂದ್ಬಿಟ್ಟು ಅಂದ್ರೆ ಏನೋ ಇಂಡಿವಿಜುವಲ್ ಅಲ್ಲ ಆಸ್ ಎ ಕಲೆಕ್ಟಿವ್ ಆಸ್ ಎಸ್ ಚರ್ಚ್ ಅಂತ ಅಂತ ಹೇಳ್ಬೇಕಾರೆ ಅದು ಏನಗಿರ್ತಾರೆ ಅಂದ್ರೆ ಒಗ್ಗಟ್ಟಿಂದ ಹುಮ್ಮಸ್ಸಿಂದ ಇರ್ತಾರಂತೆ ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಅಪೋಸ್ಲು ಕೃತ್ಯಗಳು ನಾಲ್ಕನೇ ಅಧ್ಯಾಯ ಅಪೋಸ್ಲ್ ಕೃತ್ಯಗಳು ಸಭೆ ಹೇಗಿತ್ತಂತೆ ನೋಡಿ ಆ ಮೂವತ್ತು ಒಂದು ಮೂವತ್ತು ಎರಡು ಬೋದ ಅಪೋಸ್ಲು ಕೃತ್ಯಗಳು ನಾಲ್ಕನೇ ಅಧ್ಯಾಯ ಮೂವತ್ತೊಂದು ಮೂವತ್ತೆರಡು ಬುದಾರ್ ಹೀಗೆ ಪ್ರಾರ್ಥನೆ ಮಾಡಿ ಆಗಿ ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳ ನಡುವಿತ್ತು ಅವರೆಲ್ಲರೂ ಪವಿತಾಂಬರಿ ತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವರಾದರು ನಂಬಿದ ಮಂಡಳಿಯವರ ಹೃದಯವು ಪ್ರಾಣವೂ ಒಂದೇ ಆಗಿತ್ತು ಹಾ ಏನ್ ಬುದಾರ್ ಇದ್ದ ನಂಬ ನಂಬಿದ್ದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿದೆ ಹಾ ನಂಬಿದ ಮಂಡಳಿ ಅದಾರು ಇಂಡಿವಿಜುವಲ್ ಬಗ್ಗೆ ಹೇಳ್ತಾ ಇಲ್ಲ ಪ್ರತ್ಯೇಕ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾ ಇಲ್ಲ ಇಡೀ ಒಂದು ಗು ಗ್ರೂಪ್ ಅದನ್ನೇ ಸಭೆ ಅಂತ ಹೇಳುದು ಅವರು ಏನಾಗಿತ್ತ ಪ್ರಾಣ ಮತ್ತೆ ಹೃದಯವು ಪ್ರಾಣವ ಏನಾಗಿತ್ತಂತೆ ಒಂದಾಗಿತ್ತು ಅಂತ ಹೇಳ್ತಾರೆ ನಂಗ್ರ ಏನತ್ತ ಎಲ್ಲಾರದು ಒಂದೇ ಮಿಕ್ಸ್ ಆಗ್ಬಿಡ್ತ ಅಂತಂದ್ರೆ ಇಲ್ಲ ಒಂದು ಮನಸ್ಸು ಒಂದ್ ಯೂನಿಟಿ ಇದನ್ನೇ ಅಪೋಸ್ಟ್ಲು ಹೇಳ್ತಾರೆ ಕ್ರಿಸ್ತನ ಎಡ್ಡೆ ಬರ್ಬೇಕೆ ಬರ ತನಕ ಸಭೆ ಹೆಂಗಿರ್ಬೇಕು ಒಂದಾಗಿರ್ಬೇಕು ಅಂತ ಅಲ್ರ ನೋಡಿ ಫಿಲಿಪೇರ್ ಅಲ್ವ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಬದಾರ್ ಫಿಲಿಪೇರ್ ಒಂದು ಇಪ್ಪತ್ತೇಳು ಬದಾರ್ ಹೇಗು ಕ್ರಿಸ್ತನ ಸುವಾರ್ಥ ಯೋಗ್ಯರಾಗಿ ನಡೆದುಕೊಳ್ಳಿರಿ ಆಗ ನಾನು ಬಂದು ನಿಮ್ಮನ್ನು ನೋಡಿ ನೋಡಿದರೂ ಸರಿಯೇ ದೂರದಲ್ಲಿ ದೂರದಲ್ಲಿದ್ದು ನಿಮ್ಮ ಸುದ್ದಿಯನ್ನು ಕೇಳಿದರೂ ಸರಿಯೇ ನೀವು ನಿಮ್ಮ ವಿರೋಧಿಗಳಿಗೆ ಯಾವ ವಿಷಯದಲ್ಲಾದರೂ ಇದರ ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಸ್ವಾರ್ಥ ನಂಬಿಕೆಗೋಸ್ಕರ ಏಕ ಐಕ್ಯ ಮತದಿಂದ ಹೋರಾಡುವವರಾಗಿದ್ದೀರಿ ಐಕ್ಯತೆ ಅದನ್ನೇ ಒಂದೇ ಮನಸ್ಸು ಅಂತ ಹೇಳಿ ಒಂದೇ ಆತ್ಮ ಅಂತ ಏನ್ ಇದನ್ನ ನಾವ್ ಏನ್ ಮಾಡ್ಬೇಕು ಸಭೆ ಆಗಿರೋರು ನಾವು ಸಭೆಯಲ್ಲಿ ಸೋದರ ಸೋದಿಗಳು ಒಗ್ಗಟ್ಟಾಗಿ ಏನಾಗಿರ್ಬೇಕು ಹುಮ್ಮಸ್ಸಿಂದ ಇರ್ಬೇಕು ಅಂತ ಚೇತನ್ ಕೆಲಸ ಏನ್ ಮಾಡ್ತಾನೆ ಹೇಳಿ ಡಿವೈಡ್ ಅಂಡ್ ರೂಲ್ ಅದ್ರ ಭಿನ್ನ ಭಿನ್ನಭಿಪ್ರಾಯಗಳನ್ನ ತಂದ್ಬಿಟ್ಟು ಸಹೋದರಗಳು ಏನ್ ಮಾಡ್ತಾರೆ ಇವಾಗ ಬೇರೆ ಬೇರೆ ಮಾಡ್ತಾನೆ ಅದರ ಅದೇ ತಾನೇ ಮಾಡಿದವನು ಇವಾಗ ಸಭೆಯಲ್ಲಿ ಏನಾಯ್ತು ಅಂದ್ರೆ ಇದು ಮುಂದೆ ಬರೋ ಕ್ಲಾಸಸ್ ಹೇಳ್ತೀನಿ ಆದ್ರೆ ಯಾವಾಗ ಅಪೋಸ್ತು ಜೀವಂತವಾಗಿದ್ರು ಸಭೆ ಏನಾಗಿತ್ತು ಐಕಿದ್ರು ಒಗ್ಗಟ್ಟಾಗಿ ಏನಾಗಿದ್ರು ಯಾವಾಗ ಸಭೆ ಬಂದ್ಬಿಟ್ಟು ಅಪೋಸ್ತು ಸ್ಥಳ ತೀರ್ಕೊಂಬಿಟ್ರು ಸಭೆಯೊಳಗೆ ಏನ್ ಬರೋಕ್ ಶುರು ಸೇತನೆ ಮಾಡ್ದಂಗೆ ಒಡೆ ಬರಕ್ ಶುರು ಮಾಡ್ದ ಅವಾಗ ಏನ್ ಮಾಡಿದ್ರೆ ಆ ಒಮ್ಮನ್ಸ್ನ ಒಡೆದ ಸಭೆ ಏನಾಯ್ತು ಛಿದ್ರ ಛಿದ್ರ ಆಗೋಯ್ತು ಅದರ ಇದು ಏನ್ರಿ ಸುವಾರ್ತೆ ಯುಗದಲ್ಲಿ ಫುಲ್ ಏನಾಯ್ತು ಆಯ್ತು ಅದಕ್ಕೆ ನೋಡ್ಬೇಕ್ರೆ ನಿಜವಾದ ಸತ್ಯನೇ ಹೊಟ್ಟೋಯ್ತು ಎಂತರ ಅಸತ್ಯಗಳು ಹೊಡೆ ಬರಕ್ ಶುರು ಆಯ್ತು ಅದಕ್ಕೆ ಯೇಸು ಕುಸ್ ಹೇಳಿದ್ದು ಹೆಂಗ್ ಹೇಳ್ತಾರೆ ಅವ್ರು ಪ್ರೇರ್ ಮಾಡ್ತಾರೆ ನೋಡಿ ಅಂತೀನಿ ಸಭೆಗೋಸ್ಕರ ಏನಂತ ಪ್ರೇರ್ ಮಾಡ್ತಾರೆ ಓದನ ಜಾನ್ ಸೆವೆಂಟೀನ್ ಲೆವೆನ್ ಬರ್ದ ಜಾನ್ ಸೆವೆಂಟೀನ್ ಲೆವೆನ್ ಜಾನ್ ಸೆವೆಂಟೀನ್ ಲೆವೆನ್ ನೋಡಿ ಇವರು ಲೋಕದಲ್ಲಿ ಇರುತ್ತಾರೆ ನಾನು ನಿಮ್ಮ ಬಳಿಗೆ ಬರುತ್ತೇನೆ ಪವಿತ್ರನಾದ ತಂದೆಯೇ ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ನೋಡ್ರ ಇದು ಒಂದಂತ ಇದು ಫಿಸಿಕಲ್ ಒಂದ್ ಬಗ್ಗೆ ಮಾತಾಡ್ತಾ ಇಲ್ಲ ಇದೇ ರೀತಿ ಸಭೆ ಒಂದಾಗಿರ್ಬೇಕು ನಾವೆಲ್ಲ ಏನಾಗಿರ್ಬೇಕಂತೆ ಒಂದಾಗಿರ್ಬೇಕ ಇದು ಒಂದ್ ಮನಸ್ಸು ಅದರ ಹೇಗಿರಕ್ ಸಾಧ್ಯ ಅಂದ್ರೆ ಏನ್ರೀ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಅದರ ಒಂದು ಸತ್ಯ ಅದರ ಒಂದೇ ಗುರಿ ಏನಾಗಿರ್ಬೇಕು ಈ ಒಂದು ಪ್ರೀತಿ ಅಂತಮೇನಾಗಿರ್ಬೇಕಿರ್ಬೇಕು ಅದರ ಇದನ್ನೇ ಅಪೋಸ್ಟ್ ಲುಪೋಲ್ ತೀರ್ಸಿಕ್ ಬರೆಯೋದು ಅದರ ಏನ್ರೇ ಶಾಂತಿದಾಯಕನ ಕರ್ತನು ನಿಮ್ಮ ಪ್ರಾಣ ಆತ್ಮ ಶಿರನ್ನ ಕ್ರಿಸ್ತನು ಬರುವ ತನಕ ಈ ಸಭೆ ಐಕ್ಯತೆ ನೇ ಮಾಡ್ಲಿ ಕೊನೆಯವರ್ಗೂ ಉಳಿಸ್ಲಿ ಅಂತ ಓಕೆನಾ ಕ್ಲಿಯರಾ ಓಕೆ 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 ಬೇರೆ ಏನಾರ ಡೌಟ್ಸ್ ಆಮೇಲೆ ಇದು ಪ್ರಾಣಿಗಳಿಗೂ ಜೀವಶ್ವಾಸ ಹೊಂದಿದನು ಅಂತ ಬೈಬಲಲ್ಲಿ ಇದೆಯಾ ಹೌದು ಬ್ರದರ್ ಪ್ರಾಣಿಗಳಿಗೂ ಕೂಡ ಎಲ್ಲ ಒಂದೇ ಜೀವಶ್ವಾಸ ಅಂತ ವ ಪ್ರಸಂಗಿಯಲ್ಲಿ ಇದೆಯಲ್ಲ ಬ್ರದರ್ ವಾಕ್ಯ ಪ್ರಸಂಗಿ ಪ್ರಸಂಗಿ ಅಲ್ಲ ಒಂದು ನಿಮಿಷ ಮೂರನೇ ಅಧ್ಯಾಯ ಇರ್ಬೇಕು ನೋಡಿ ಒಂದ್ ನಿಮಿಷ ಆ ಮೂರನೇ ಅಧ್ಯಾಯದಲ್ಲಿ ಹತ್ತೊಂಬತ್ತನೇ ವಾಕ್ಯ ಓದಿ ಮನುಷ್ಯನ ಗತಿಯು ಪಶುವಿನ ಗತಿಯು ಒಂದೇ ಪಶುವಿಗೆ ಸಾವು ಹಾಗೆ ಮನುಷ್ಯನಿಗೆ ಬರುವುದು ಎಲ್ಲಕ್ಕೂ ಪ್ರಾಣ ಒಂದೇ ಮನುಷ್ಯನು ಪಶುವಿಗಿಂತ ಶ್ರೇಷ್ಠನಲ್ಲ ಎಲ್ಲ ಬರಿ ಗಾಳಿಯೇ ಎಲ್ಲ ಪ್ರಾಣಿಗಳು ಒಂದೇ ಹಾ ಎಲ್ಲರೂ ಏನಂತಾರೆ ಒಂದೇ ಸ್ಥಳಕ್ಕೆ ಹೋಗ್ತಾರೆ ಅಂತ ಎಲ್ಲರಿಗೂ ಶ್ವಾಸ ಒಂದೇ ಇದನ್ನೇ ನಾವು ಅಲ್ಲಿ ಕನ್ನಡದಲ್ಲಿ ಮತ್ತು ಎಲ್ಲರಿಗೂ ಪ್ರಾಣ ಒಂದೇ ಅಂತ ಬಂದ್ಬಿಡ್ತು ಕರೆಕ್ಟಾ ನೈನ್ಟೀನ್ ವರ್ಸ್ ಪ್ರಾಣ ಅಂತ ಬಂತಲ್ವರ

ಆ ದೇಹದ ತಕ್ಕಂತೆ ಏನ್ ಮಾಡ್ತಾರೆ ಅವರು ಎಂತಾರೆ ಆಕ್ಟಿವಿಟೀಸ್ ಅವ್ರದ್ದೊಂದು ಎಂತಾರೆ ಕೆಲಸಗಳು ಏನಾಗಿರ್ತಾರೆ ಇರ್ತಾರೆ ಅಂದ್ರೆ ಜೀವ ಶ್ವಾಸ ಎಲ್ಲರಿಗೂ ಒಂದೇ ಓಕೆನಾ ಜೀವಶ್ವಾಸ ಯಾವತರ ಡೌಟ್ ಇತ್ತು ಅಂದ್ರೆ ಹಂಗೆ ಜೀವಶ್ವಾಸ ಅದು ಈಸ್ ಈಕ್ವಲ್ ಟು ಆತ್ಮ ಅಲ್ವಾ ನೋಡಿ ಜೀವಶ್ವಾಸಕ್ಕೂ ಆಮೇಲೆ ಆತ್ಮಕ್ಕೂ ಏನಿದೆ ವ್ಯತ್ಯಾಸ ಇದೆ ಅದರ ಇವಾಗ ಆದಿಕಾಂಡ ಎರಡು ಏಳು ಓದಿ ಬಿಡೋಣ ನೋಡೋಣ ಜೀವಶ್ವಾಸ ಅಂದ್ರೆ ಸ್ಪಿರಿಟ್ ಕರೆಕ್ಟ್ ಆಗಿ ಹೇಳಿದ್ರಿ ಆದ್ರೆ ಇಂಗ್ಲಿಷ್ ಅಲ್ಲಿ ಏನ್ರಿ ಜೀವಶ್ವಾಸಕ್ಕೆ ಸ್ಪಿರಿಟ್ ಅಂತ ಬರ್ತಾರೆ ಕರೆಕ್ಟ್ ಆಗಿ ಹೇಳಿದ್ರಿ ಇವಾಗ ಕನ್ನಡದಲ್ಲಿ ಏನಂತ ಬರ್ತದೆ ಕನ್ನಡದಲ್ಲಿ ಸ್ಪಿರಿಟ್ ಹಾ ಸರಿ ಸೋಲ್ಗೆ ಇಂಗ್ಲಿಷಲ್ಲಿ ಸೋಲ್ ಅಂತ ಬರ್ತದೆ ಕನ್ನಡದಲ್ಲಿ ಏನಂತ ಹೇಳ್ತೀರಿ ಆತ್ಮ ಇವಾಗ ನೀವೇ ಹೇಳ್ರಿ ಇಂಗ್ಲಿಷ್ ಅಲ್ಲಿ ಎರಡು ಬೇರೆ ವಾರ್ತೆ ಇದ್ಮೇಲೆ ಕನ್ನಡದಲ್ಲಿ ಬೇರೆ ಎರಡು ವಾರ್ತೆ ಇರ್ಬೇಕಲ್ವಾ ಜೀವಶ್ವಾಸ ಅದೇ ಕನ್ನಡದಲ್ಲಿ ಎರಡು ವಾರ್ತೆ ಇರ್ಬೇಕಲ್ಲ ಬದರ್ ಅಬ್ರಾಮ್ ಬದರ್ ಇವಾಗ ಇಂಗ್ಲಿಷ್ ಅಲ್ಲಿ ಎರಡು ವಾರ್ತೆ ಇದೆ ಸ್ಪಿರಿಟ್ ಮತ್ತೆ ಸೋಲ್ ಅಂತ ಎರಡು ವಾರ್ತೆ ಇದೆ ಕರೆಕ್ಟಾ ಪವಿತ್ರ ಹಾ ಇವಾಗ ಎರಡು ವಾರ್ತೆ ಇದ್ಮೇಲೆ ಕನ್ನಡದಲ್ಲಿ ಕೂಡ ಏನಾಗಿರ್ಬೇಕು ಎರಡು ವಾರ್ತೆ ಇರ್ಬೇಕಲ್ಲ ಶ್ವಾಸಕ್ಕೂ ಶ್ವಾಸಕ್ಕೂ ಆಮೇಲೆ ಏನ್ರಿ ಈ ಒಂದು ಏನ್ರಿ ಸೋಲ್ಗೆ ಸ್ಪಿರಿಟ್ ಮತ್ತೆ ಸೋಲ್ಗೆ ಎರಡು ವಾರ್ತೆ ಇರ್ಬೇಕಲ್ಲ ಕನ್ನಡದಲ್ಲಿ ಇದೆಯಾ ಅಂದ್ರೆ ಕನ್ನಡದಲ್ಲಿ ಇಲ್ಲ ಎರಡಗೂ ಸೇರ್ಬಿಟ್ಟು ಒಂದೇ ವಾರ್ತೆ ಇರೋದು ಯಾವ್ದು ಅಂತಂದ್ರೆ ಆತ್ಮ ಅಂತ ಕರೆಕ್ಟಾ ಇವಾಗ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀರಿ ಹೋಲಿ ಸ್ಪಿರಿಟ್ ಅಂತ ಕರೆಕ್ಟಾ ಕನ್ನಡದಲ್ಲಿ ಏನ್ರಿ ಅದ್ಗೆ ಪರಿಶುದ್ಧ ಪರಿಶುದ್ಧ ಆತ್ಮ ಅಂದ್ರೆ ಆತ್ಮನ ಏನಾಗ್ಬಿಡ್ತಂಗ್ರೆ ಇದು ಸೋಲಿಗೆ ಏನಾಗ್ಬಿಡುತ್ತೆ ಆಲ್ಮೋಸ್ಟ್ ಈಕ್ವೆಂಟ್ ಆಗೋಯ್ತಲ್ವಾ ಅದು ಬೇರೆ ವರ್ಡ್ ಬರ್ಬೇಕಲ್ವಾ ಕನ್ನಡದಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ಪದಗಳ ಬಳಿಕೆ ಏನ್ ಮಾಡಿಲ್ಲ ಬೈಫ್ರೆಟ್ ಹಾಕಿಲ್ಲ ಕನ್ನಡದಲ್ಲಿ ಏನ್ ಗೊತ್ತಾಗಿದೆ ಅಂದ್ರೆ ನೋಡಿ ಒಂದು ಪದಕ್ಕೆ ಏನ್ರಿ ಒಂದೇ ಪದ ಇರೋದು ಹಲವಾರು ಪದಗಳು ಏನಾಗಿಲ್ಲ ಇಲ್ಲ ಇವಾಗ ಬೇರೆ ಭಾಷೆಯಲ್ಲಿ ತೊಗೊಂಡಂದ್ರೆ ಒಂದು ಪದಕ್ಕೆ ಹಲವಾರು ಬಳಿಕೆ ಏನಾಗಿದೆ ಇದೆ ಹಲವಾರು ವಾರ್ತೆಗಳಿಂದ ಸಿನಾಮ್ನಿಯಸ್ ವರ್ಡ್ಸ್ ಅಂತ ಏನ್ ಮಾಡ್ತಾರೆ ಇದೆ ಇಂಗ್ಲೀಷ್ ಅಲ್ಲಿ ಇದು ಕನ್ನಡದಲ್ಲಿ ತುಂಬಾ ಕಮ್ಮಿ ಅದಕ್ಕೆ ಕನ್ನಡದಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಸ್ಪಿರಿಟ್ ಸೋಲ್ ಅಂತಾನೆ ಬರೋ ವಾರ್ತೆ ಏನ್ ಮಾಡಿದಾರೆ ಯೂಸ್ ಮಾಡಿ ಎರಡಕ್ಕೂ ಒಂದೇ ವಾರ್ತೆ ಯೂಸ್ ಮಾಡಿದ್ರೆ ನಾನು ಬೈಬಲ್ ಓದ್ಬೇಕು ನಮ್ಗೆ ಏನಾಗ್ತೀರಿ ಇವಾಗ ಅಯ್ಯೋ ಅದು ಆತ್ಮನೇ ಇದು ಆತ್ಮನೇ ಅಂತ ನಮ್ಗೆ ಏನಾಗ್ಬಿಡ್ತೀರಿ ಇವಾಗ ಏನಾಗ್ತೀರಿ ಇವಾಗಳೆ ಇವಾಗ ಕನ್ಫ್ಯೂಸ್ ಆಗ್ತಾರೆ ಆದ್ರೆ ಸತ್ಯವೇದ್ ನಾವ್ ಏನ್ ಮಾಡ್ಬೇಕು ಬೈಬಲ್ಗೆ ಗೆ ಬೈಬಲ್ ಕಂಪೇರ್ ಮಾಡ್ಕೊಂಡು ಏನ್ ಮಾಡ್ಬೇಕು ನಾವ್ ನಾವ್ ನೋಡ್ಬೇಕು ನೋಡಿದ್ರೆ ನಮ್ಗೆ ಏನಪ್ಪಾ ಕ್ಲಿಯರ್ ಆಗಿ ಗೊತ್ತಾಗ್ತಂದ್ರೆ ಆತ್ಮ ಅಂತ ಬರೋ ವರ್ಡಿಗೆ ಏನ್ರಿ ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿ ಸೋಲೆ ಆಗಿರೋ ಸೂಟಬಲ್ ವರ್ಡ್ ಅದರ ಅದನ್ನ ಕರೆಕ್ಟ್ ಆಗಿ ಹಾಕೊಂಡು ಅದು ಮತ್ತೆ ಸೋಲ್ಗೂ ಮತ್ತೆ ಸ್ಪ್ರಿಟ್ ಗಿರ ಡಿಫ್ರೆನ್ಸ್ ನಮ್ಗೆ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ನಮ್ಗೆ ಕ್ಲೀನ್ ಆಗಿ ಏನಾಗ್ತಾರೆ ಅರ್ಥ ಆಗ್ತಾರೆ ನೋಡಿ ಬೇಕಾರೆ ಇಲ್ಲಿ ಅಹ್ ಎಜಿಕಲ್ ಮೂವತ್ತೇಳನೇ ಅಧ್ಯಾಯ ಬಂದ್ರಿ ಬೀದರ್ ನೋಡಿ ಅಲ್ಲಿ ನಮ್ಗೆ ಕ್ಲಿಯರ್ ಆಗಿ ಕೊಡ್ತಾರೆ ಪಿಕ್ಚರ್ ಹೇಗೆ ಮನುಷ್ಯನ್ಗೆ ಆ ಜೀವ ಬರ್ತಾರೆ ಅಂತ ನೋಡಿ ಎಜಿಕಲ್ ಮೂವತ್ತೇಳನೇ ಅಧ್ಯಾಯಿ ಬಂದ್ರಿ ಬೀದರ್ ಎಜಿಕಲ್ ಮೂವತ್ತೇಳು ಎಸಿಕೆಲ್ ಮೂವತ್ತೇಳನೇ ಅಧ್ಯಾಯದಲ್ಲಿ ದೇವ್ರ ಏನಪ್ಪಾ ಮಾಡ್ತಾರೆ ಅಂದ್ರೆ ಎಸಿಕೆಲ್ನ ಒಂದು ತಗ್ಗು ಏನ್ ಮಾಡ್ತಾರೆ ಕರ್ಕೊಂಡೋಗ್ತಾರೆ ಅದರ ತಗ್ಗಗಳ ಏನೈತೆ ಬರೀ ಎಲ್ಬುಗಳಿರ್ತಾರೆ ಅವಾಗ ದೇವ್ರ ಎಸಿಕಲ್ ಕೇಳ್ತಾರೆ ಏನಪ್ಪಾ ಈ ಎಲ್ಬುಗಳು ಬತ್ತಿರ್ತದಾ ಅಂತ ಅಂದ್ಬಿಟ್ಟು ಅದಕ್ಕೆ ನನ್ಗೆ ಗೊತ್ತಿಲ್ಲ ದೇವ್ರೆ ಅಂತ ಹೇಳ್ತಾರೆ ಸರಿ ಇದಕ್ಕೆ ನೀನು ನುಡಿ ಅಂತ ಅಂತ ಹೇಳ್ತಾರೆ ಇವರು ಮಾಡು ಅಂತ ಹೇಳ್ತಾರೆ ಪ್ರವಾದನೆ ಮಾಡಿದಾಗ ಏನಾಯ್ತಂತೆ ಓದೋಣ ಎಸಿಕೆಲ್ ಮೂವತ್ತೇಳು ಏಳರಿಂದ ಓದಿಬೋದಾರ ಏಳು ಎಂಟು ಒಂಬತ್ತು ಓದಿಬೋದಾದ್ರೆ ಹಾ ನನಗೆ ಅಪ್ಪಣೆ ಆದಂತೆ ನಾನು ಆ ದೈವಕ್ತಿ ಏನೈತಿ ನುಡಿಯುತ್ತಿರಲು ಸದಾ ಇತ್ತು ಈಗ ಟಕ ಟಕ ಎನ್ನುತ್ತವು ಎಲುಬು ಎಲುಬಿಗೆ ಜೋಡಣೆಯಾದವು ನಾನು ನೋಡಲಾಗಿ ಆಹಾ ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು ಮಾಂಸವು ಹರಡಿಕೊಂಡಿದ್ದವು ಚರ್ಮವು ಮೇಲೊದಿಕೆ ಆಯಿತು ಶ್ವಾಸ ಮಾತ್ರ ಇರಲಿಲ್ಲ ನಿಮಿಷ ನಿಮಿಷ ಎಲುಬು ನೋಡಿ ಆಯ್ತು ಆಮೇಲೆ ಏನ್ ಬಂದಂತೆ ಮಾಂಸವು ಬಂತು ನರಗಳು ಬಂತು ಚರ್ಮ ಒದಕ್ಕೆ ಆಯ್ತು ಆದ್ರೆ ಏನಿರ್ಲಂತೆ ಪದಾರ್ ಶ್ವಾಸ ಯಾಕೆ ಶ್ವಾಸ ಅಂತ ಕೊಟ್ಟರೆ ಆತ್ಮ ಅಂತ ಕೊಡಬಹುದಾಗಿತ್ತಲ್ಲ ಅಲ್ಲಿ ಈ ಜಾಗದಲ್ಲಿ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಟ್ರಾನ್ಸ್ಲೇಷನ್ ಮಾಡೋದಿಕ್ಕೆ ಅದಿಕ್ಕೆ ಏನ್ ಮಾಡಿದಾರೆ ಶ್ವಾಸ ಅಂತ ಹಾಕಿದಾರೆ ಇಲ್ಲಿ ಕರೆಕ್ಟ್ ಆಗಿ ಹಾಕಿದಾರೆ ಆಕ್ಚುಲಿ ಇದೇ ತರ ಹೆಂಗೆ ಎಲ್ಲಿ ಇಲ್ಲಿ ಶ್ವಾಸ ಅಂತ ಯೂಸ್ ಮಾಡಿದರೋ ಬೇರೆ ಎಲ್ಲಾ ಜಾಗದಲ್ಲಿ ಶ್ವಾಸ ಅಂತ ಪದನ ಯೂಸ್ ಮಾಡಿದ್ರೆ ಏನಾಗಿರೋದು ಓದೋರ್ಗೆ ಕ್ಲಿಯರ್ ಆಗಿ ಗೊತ್ತಾಗಿರೋದ್ರಿ ನೀವೇ ಓದ್ರಿ ಪ್ರಸಂಗಿ ಒಂಬತ್ತ ಮೂರ್ನೇ ಮೂರ್ನೇದಿ ಹತ್ತೊಂಬತ್ತನೇ ವಾಕ್ಷ ನೀವೇ ಅಂತ ನೋಡಿದ್ರಿ ಅಲ್ಲಿ ಪ್ರಾಣ ಒಂದೇ ಅಂತ ಕೊಟ್ರು ಇವಾಗ ಇಂಗ್ಲಿಷ್ ಅಲ್ಲಿ ಬ್ರೆತ್ ಅಂತ ಹೇಳೋದಿಕ್ಕೆ ಕನ್ನಡದಲ್ಲಿ ಪ್ರಾಣ ಅಂತ ಪದ ಬರ್ತದ ಕರೆಕ್ಟ್ ಆಗಿ ನೀವ್ ಹೇಳಿ ಬ್ರೆತ್ ಅಂದ್ರೆ ಏನು ಪ್ರಾಣ ಉಸಿರು ಕರೆಕ್ಟ್ ಆಗಿ ಹೇಳದ್ರಿ ಆ ಉಸಿರು ಅಂತ ತಾನೆ ಅದು ಬದಲಾಗಿ ಪ್ರಾಣ ಅಂತ ಓದೋರ್ಗೆ ಏನು ಅನ್ಸ್ಬಿಡ್ತಾರೆ ಅಯ್ಯೋ ಎಲ್ಲಾರ್ಗು ಒಂದೇ ಪ್ರಾಣ ಇವಾಗ ನಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಕ್ಕೆ ಏನ್ ಕಾರಣ ಅಂತಂದ್ರೆ ಬೈಬಲ್ ಅಲ್ಲಿ ಪ್ರಾಪರ್ ಆಗಿ ಏನಾಗಿಲ್ಲ ಟ್ರಾನ್ಸ್ಲೇಷನ್ ಆಗಿಲ್ಲ ಅದಕ್ಕೆ ನ ಬೈಬಲ್ ಜೊತೆ ಕಂಪೇರ್ ಮಾಡ್ಕೊಂಡು ಓದ್ದಾಗ ನಮ್ಗೆ ಏನಾಗ್ತದೆ ಕ್ಲಿಯರ್ ಆಗಿ ಅರ್ಥ ಆಗ್ತಾರೆ ನೋಡಿ ಇವಾಗ ಇಲ್ಲಿ ಓದೋದ್ರಲ್ಲ ಇಲ್ಲಿ ಏನ್ ಕೊಟ್ಟಿದ್ರೆ ಎಲ್ಲವೂ ಇತ್ತು ಏನಿರಲಿಲ್ಲ ಅಲ್ಲಿ ಪ್ರಾಣ ಇಲ್ಲ ಶ್ವಾಸ ಇಲ್ಲ ಬದ ವೆರಿ ಗುಡ್ ಶ್ವಾಸ ಬಂದವಾಗ ಏನಂದ್ರೆ ಬದುಕಿ ನಿಂತವು ಪ್ರಾಣ ಬಂತು ಜೀವ ಬಂತು ಆತ್ಮ ಬದುಕ್ತು ನೋಡಿ ಓದಿ ಮುಂದಕ್ಕೆ ನೆಕ್ಸ್ಟ್ ಹೇಳ್ತಾರೆ ಹಾ ಆಗ ಆತನು ನನಗೆ ನೀನು ಶ್ವಾಸಕ್ಕೆ ನುಡಿ ನುಡಿ ಶ್ವಾಸವೇ ಕರ್ತನಾದ ಯಹೋವನ್ನು ನಿಂತೇನು ತಾನೆ ನೀನು ಚತುರ್ದುಃಖಿಗಳಿಂದ ಬೀಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು ಈಗ ಶ್ವಾಸವು ಅವುಗಳಲ್ಲಿ ಒಕ್ಕಿತ್ತು ಬದುಕಿದವು ಕಾಲೂರಿ ನಿಂತವು ಅದಕ್ಕೆ ನಾವು ಅದಕ್ಕ ಎರಡು ಓದ್ಬೇಕ್ರಿ ಇದೇ ತರ ಆದ ಸೃಷ್ಟಿ ಮಾಡಿದ್ದು ಮಣ್ಣಿಂದ ಸೃಷ್ಟಿ ಮಾಡಿದ್ರು ಎಲ್ಲಾ ಇತ್ತು ದೇಹ ಇತ್ತು ಕಣ್ಣಿತ್ತು ಕೈ ಇತ್ತು ಕಾಲಿತ್ತು ಎಲ್ಲಾ ದೇಹಗಳಿತ್ತು ಎಲ್ಲಾ ಇತ್ತು ರಕ್ತ ಮಾಂಸ ಎಲ್ಲಾ ಇತ್ತು ಅದೇ ಆದ್ರೆ ಯಾವ್ದು ಫಂಕ್ಷನ್ಸ್ ಮಾಡ್ತಾ ಇರ್ಲಿಲ್ಲ ಸೇಮ್ ಕಂಡೀಷನ್ ಮೂಳೆ ಇತ್ತು ಮಾಂಸ ಇತ್ತು ನರ ಇತ್ತು ಚರ್ಮ ಇತ್ತು ಆದ್ರೆ ಏನಿಲ್ಲ ಅಂತ ಅಲ್ಲಿ ಶ್ವಾಸ ಮಾತ್ರ ಇಲ್ಲ ಇದನ್ನೇ ದೇವ್ರೆ ಮಾಡಿದ್ರು ಎಂದ್ರೆ ಅವರು ಶ್ವಾಸನ ಊದಿದ್ರು ಮನುಷ್ಯ ಬದುಕುವ ಆತ್ಮ ಅಲ್ವರ ಅದನ್ನೇ ಇಲ್ಲಿ ಕ್ಲೀನ್ ಆಗಿ ಕೊಟ್ಟವ್ರೆ ಅಲ್ವರ ಸೊ ಅದಕ್ಕೆ ನಾವು ಬೈಬಲ್ ನ ಬೈಬಲ್ ಜೊತೆಗೆ ಇಟ್ಕೊಂಡು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಕರೆಕ್ಟಾಗಿ ಓದಿದ್ರೆ ನಮ್ಗೆಲ್ಲ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಏನಾಗ್ತಾರೆ ಕ್ಲಿಯರ್ ಆಗ್ತಾರೆ ಓಕೆ ನಾ ಬದರ್ ಓಕೆ ಬೇರೆ ಏನಾದ್ರು ಡೌಟ್ಸ್ ಇದ್ಯಾ ಇಲ್ಲ ಇಲ್ಲ ಥ್ಯಾಂಕ್ ಯು ಸರಿ ಓಕೆ ನೆಕ್ಸ್ಟ್ ಪ್ರವೀಣ್ ಬದರ್ ಏನೋ ಪ್ರಶ್ನೆ ಇದ್ಯಾ ಪ್ರವೀನ್ ಕುಮಾರ್ ಜೆಬಿ ಆ ತಕರ ಅತರನೇ ಇಲ್ಲ ನಾನು ಹೇಳ್ತೀನಿ ಬ್ರದರ್ ನನಗೆ ಸ್ವಲ್ಪ ಡಿಜಿ ಮನೆ ಎಲ್ಲರೂ ಇದ್ದಾರೆ ಅಂತ ಹೇಳ್ತೀನಿ ಓಕೆ ಬ್ರದರ್ ನೋ ಫಿಲಂ ಓಕೆ 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 ಬ್ರದರ್ ಓಕೆ ಆ ಶಾಂತಾ ಸ್ಟಾರ್ ನಿಮಗೆ ಏನೋ ಪ್ರಶ್ನೆ ಇದ್ಯಾ ಆ ಇಲ್ಲ ಬ್ರದರ್ ಓಕೆ ಶಂಕರ ಬ್ರದರ್ ಹಾ ಬ್ರದರ್ ಹಾ ಬ್ರದರ್ ಏನೋ ಪ್ರಶ್ನೆ ಇದ್ಯಾ ಹೌದು ಹೌದು ಆ ಆದಮನು ಅವುಗಳಿಗೆ ಆ ಪಾಪ ಮಾಡಿ ಹ ತಿನ್ನಬಾರ್ದಂತ ಹಣ್ಣು ತಿನ್ನೋದ್ರಿಂದ ಪಾಪ ಬಂತಲ್ಲ ಅದ್ರಿಂದ ಮಾರೋಣ ಅಲ್ವಾ ಆ ಈಗ ಒಂದ್ ವೇಳೆ ಅವ್ರು ಹಣ್ಣನ್ನು ತಿನ್ಲಿಲ್ಲ ಅನ್ಕೊಂಡಿದ್ರೆ ಅವ್ರಿಗೆ ಸಾಯ್ತಾನೆ ಬಲ್ವಾ ಭೂಮಿಯನ್ ಹಾಗಿರ್ತಾ ಇದ್ರ ಖಂಡಿತವಾಗು ಯಾಕಂದ್ರೆ ದೇವರು ಅವ್ರಿಗೆ ವಾಗ್ದಾನ ಮಾಡಿದ ಏನಪ್ಪಾ ಅಂದ್ರೆ ನಿತ್ಯ ಜೀವ ನಿತ್ಯ ಜೀವ ಅಂತಂದ್ರೆ ದೇವ್ರಿಗೆ ಎಷ್ಟು ದಿನ ವಿಧೇನಾಗಿತ್ತು ಅಷ್ಟು ದಿನ ಏನಾಗ್ತಾರೆ ಬರ್ತಿತ್ತಾರೆ ನಿತ್ಯ ಜೀವ ಅಂತಂದ್ರೆ ಆ ಪದ ಬಿಡಿಸ್ಬಿಟ್ಟು ಹೋದಿ ನಿತ್ಯ ಪ್ಲಸ್ ಜೀವ ನಿತ್ಯ ಅಂದ್ರೆ ಏನು ಕನ್ನಡದಲ್ಲಿ ಹತ್ರ ಅರ್ಥ ವೆರಿ ಗುಡ್ ಬದರ್ ಯಾವಾಗಲೂ ಆಮೇಲೆ ದಿನಾಲು ನಿತ್ಯ ಈ ಕೆಲ್ಸಕ್ಕೆ ಹೋಗ್ತಾ ಇದ್ಯಾ ಅಂತ ಹೇಳ್ತಾ ಗೊತ್ತಾ ಪದಗಳು ನಿತ್ಯ ಅಂತಂದ್ರೆ ಅದನ್ನ ನೀವ್ ಹೇಳಂತಿರ್ಲಿ ಯಾವಾಗ್ಲೂ ಅಂತ ಕೂಡ ಬಳಕೆ ಮಾಡ್ತಾರೆ ಆಮೇಲೆ ದಿನಾಲು ಅಂತ ಕೂಡ ಬಳಕೆ ಮಾಡ್ತಾರೆ ಅಂದ್ರೆ ದಿನಾಲು ನೀನು ನಂಬಿಕಸ್ತನಾಗಿದ್ರೆ ದಿನಾಲು ಏನಾಗ್ತದೆ ಜೀವ ಬರ್ತಾಳೆ ಅಲ್ವರ ಇವಾಗ ಇಸ್ರೇಲ್ ಜಂಗ್ಳಿಗೆ ಏನ್ ಮಾಡ್ಕೊಟ್ರು ಮನ್ನಾ ಕೊಟ್ರು ಆ ಮನ್ನಾ ತಿಂತ ಇರ್ಬೇಕಲ್ಲ ಇವಾಗ ಏನಾಗೋರು ಜೀವಿಸೋರು ಯಾವಾಗ ಅದನ್ನ ತಿನ್ನದ್ ಬಿಟ್ಬಿಟ್ರು ಏನಾಯ್ತದೇ ಅವ್ರಿಗೆ ಮರಣ ಬರಕ್ಕೆ ಶುರು ಆಯ್ತು ಅದ್ಗೆ ಹೇಳ್ತಾರೆ ನಾನೇ ಪರ್ಲೋದಿಂದ ಬಂದಂತ ಮನ್ನಾ ಅದನ್ನ ತಿಂದು ಸಾಯ್ತಾ ಇದ್ರು ಅದ್ರ ನನ್ ತಿಂದ್ರೆ ಏನಾಗಲ್ಲ ಯಾವತ್ತು ಯಾವತ್ತು ಈ ತರ ನಿತ್ಯ ಜೀವನ ಆದ ಅಮ್ಮಗೆ ಏನ್ ಮಾಡಿದ್ರು ದೇವರು ಕೊಟ್ಟಿದ್ರು ಅದಕ್ಕೆ ಅವನೇನಾರೋ ವಿಧೇನಾಗಿ ಇದ್ಬಿಟ್ಟಿದ್ರೆ ಪಾಪನೇ ಮಾಡದೆ ಇದ್ದಿದ್ರೆ ಖಂಡಿತವಾಗೂ ಒಂದ್ ಸಾಯ್ತಾನೆ ರೀ ಇವಾಗ ನೋಡಿ ನಾವು ಕ್ರಿಸ್ತ ರಾಜ್ಯದ ಬಗ್ಗೆ ಎಷ್ಟೋ ಪಾಠಗಳು ಏನ್ ಮಾಡಿದಿರಿ ನೋಡಿದಿರಿ ಅಲ್ವಾ ಇವಾಗ ನಾವು ಪ್ರಕಟನೆ ಏನ್ ನೋಡ್ತೀರಿ ನೋಡಿ ಒಂದ್ ವಾಕ್ಯ ಹೋದ ಇಪ್ಪತ್ತೊಂದನೇ ಅಧ್ಯಾಯ ಪ್ರಕಟಣೆ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ನಾಲ್ಕನೇ ವಾಕ್ಯ ಹ್ಮ್ ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಇನ್ನು ಮರಣವಿರುವುದಿಲ್ಲ ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಇಲ್ಲದೆ ಹೋಯಿತು ಅಲ್ಲಿ ಕಷ್ಟ ಸಂಕಟ ದುಃಖವಾಗ್ಲಿ ಮರಣವಾಗ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ ಮರಣ ಅಂತಂದ್ರೆ ಅಲ್ಲಿ ಬುಲ್ ಹೋಗ್ತಾ ಏನ್ ಇರಬಾರ್ದು ಪಾಪ ಇರಬಾರ್ದು ಇರಬಾರ್ದು ಯಾಕಂದ್ರೆ ಪಾಪ ಕೊಡ ಅಂತ ಸಂಳಾನೆ ಏನ್ರಿ ಮರಣ ಮರಣ ತೆಗಿಬೇಕು ದೇವ್ರ ಫಸ್ಟ್ ಏನ್ ತೆಗಿಬೇಕು ಪಾಪ ಏನ್ ಮಾಡ್ಬೇಕು ನೋಡಿ ಪಾಪನ ತೆಗಿತಾರೆ ಒಂದನೇ ಕುರಂತ ಹದಿನೈದು ಒಂದನೇ ಕುರಿಂತ ಹದಿನೈದು ಒಂದನೇ ಕುರಿತ ಹದಿನೈದು ಐವತ್ತೈದು ಐವತ್ತಾರು ಮರಣವೇ ನಿನ್ನ ಜಯವಿಲ್ಲಿ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಮರಣದ ಕೊಂಡಿ ಪಾಪವೇ ಒಂದು ಪಾಪದ ಬದಲಾಗಿ ಹ್ಮ್ ಹ್ಮ್ ಅಷ್ಟೇ ನೋಡಿ ಎಲ್ಲ ಪಾಪದ ಬಲವು ನ್ಯಾಯ ಪ್ರಮಾಣವೇ ಅಲ್ವರ ಹಾಗಾದ್ರೆ ಏನಂತಾರೆ ಮರಣದ ಕೊಂಡಿ ಪಾಪವೇ ಮರಣ ಬರಬೇಕು ಅಂದ್ರೆ ಅದ್ರ ವಿಷ ಏನ್ರಿ ಪಾಪ ಪಾಪ ಇದ್ರೇನೆ ಮರಣ ಬರೋದು ಪಾಪ ಅಂತ ತೆಗೆದು ಬಿಟ್ರೆ ಬರಲ್ಲ ಇವಾಗ ಪಾಪ ಬರಕ್ ಏನ್ ಕಾರಣ ಅಂದ್ರೆ ಅಲ್ಲೇ ಹೇಳ್ತಾರೆ ಪ್ರಮಾಣ ನ್ಯಾಯ ಪ್ರಮಾಣ ಅಂತ ಅದರ ಇವಾಗ ಮನುಷ್ಯನ್ಗೆ ಕೀಪಾಡಕ್ ಆಗಿರಂತ ಪ್ರಮಾಣ ಕೊಟ್ಟವಾಗ ಏನಾಗ್ತಾರೆ ಮನುಷ್ಯನ ಕೈಗೊಂಡು ಆಗಲ್ಲ ಅಲ್ವರಾ ಅವಾಗ ಏನಾಗ್ತಾರೆ ಮನುಷ್ಯನಲ್ಲಿ ಪಾಪ ಬರ್ತಾರೆ ಯಾವಾಗ ಪಾಪ ಅಂತ ಬರ್ತಾರೆ ಅವಾಗ ಮರಣ ಏನಾದ್ರೆ ಡೆಫ್ರೆಟ್ ಆಗಿ ಬಂದೇ ಬರ್ತಾರೆ ಇವಾಗ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಪ್ರೊಸೆಸ್ನ ಮರಣ ತೆಗಿಬೇಕು ಅನ್ನೋ ದೇವ್ರು ರಾಜ್ಯದಲ್ಲಿ ಹೆಂಗ್ತಾ ಮಾಡ್ತಾರೆ ಫಸ್ಟ್ ನ್ಯಾಯ ಪ್ರಮಾಣ ಏನ್ ಮಾಡ್ತಾರೆ ತೆಗಿತಾರೆ ಹೆಂಗೆ ಅಂದ್ರೆ ನ್ಯಾಯ ಪ್ರಮಾಣ ತೆಗಿತಾರೆ ಅಂದ್ರೆ ತಪ್ಪಾಗ ಅರ್ಥ ಮಾಡ್ಕೊಂಬಿಡಿ ನೋಡಿ ಇವಾಗ ನ್ಯಾಯ ಪ್ರಮಾಣನ ಏನ್ ಮಾಡ್ಬೇಕು ಜಯಿಸ್ಬೇಕು ಅಲ್ವರ ಇವಾಗ ಅದಕ್ಕೆ ಎರಡು ಇದೆ ಅದರ ಇವಾಗ ನ್ಯಾಯ ಪ್ರಮಾಣ ಹೆಂಗ್ ಜಯಿಸದಿಕ್ ಸಾಧ್ಯ ನ್ಯಾಯ ಪ್ರಮಾಣ ಜಯಿಸ್ಬೋದಾ ಜಯಿಸದಿಕ್ ಸಾಧ್ಯನಾ

ರೋಮೇ ಅಧ್ಯಾಯ ಬನ್ನಿ ಒಂದರಿಂದ ಹಿಡಿದಿ ಮೂರನೇ ವಾಕ್ಯ ಓದಿ ಹೋದ್ರೀ ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳೋದೇನಂತ ಒಬ್ಬ ಮನುಷ್ಯನು ಜೀವದಿಂದ ಇರುವ ತನಕ ಮಾತ್ರ ಮೇಲೆ ಧರ್ಮಶಾಸ್ತ್ರದ ಇವಾಗ ನಡೆಯುತ್ತದೆ ಎಕ್ಸಾಂಪಲ್ ಹೇಳ್ತಾರೆ ಅಂದ್ರೆ ಧರ್ಮಶಾಸ್ತ್ರ ಒಬ್ಬ ಮನುಷ್ಯನ ಮೇಲೆ ಪವರ್ ಚಲಾಯಿಸಬೇಕು ಅಧಿಕಾರ ಚಲಾಯಿಸಬೇಕು ಅಂದ್ರೆ ಅದು ಎಲ್ಲಿವರೆಗೂ ಮಾತ್ರ ಸಾಧ್ಯ ಅಂದ್ರೆ ಮನುಷ್ಯ ಬದುಕಿರುವ ತನಕ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಮನುಷ್ಯ ಬತ್ತಿದ್ಮೇಲೆ ಧರ್ಮಶಾಸ್ತ್ರ ಅಪ್ಲಿಕೇಬಲ್ ಆಗ್ತದಾ ಇಲ್ಲ ಇದಕ್ಕೆ ಒಂದು ಎಕ್ಸಾಂಪಲ್ ಆ ಬ್ಯೂಟಿಫುಲ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳೋಣ ನೋಡಿ ಓದಿಷ್ಟ ಇಷ್ಟ ಮುಂದಕ್ಕೆ ಗಂಡನು ಜೀವದಿಂದ ಇರುವ ತನಕ ಹೆಂಡತಿಯು ನ್ಯಾಯದ ಪ್ರಕಾರ ಅವನಿಗೆ ಬದ್ದಳಾಗಿರುವಳು ಒಂದ್ ನಿಮಿಷ ಇಲ್ಲಿ ಏನಂತಾರೆ ಎಕ್ಸಾಂಪಲ್ ಹೇಳ್ತಾರೆ ಮದ್ವೆ ಆಗಿರ್ತಾರೆ ನೋಡಿ ಗಂಡ ಹೆಂಡತಿ ಅದರ ಇವಾಗ ಆ ಗಂಡನ ಮದ್ವೆ ಆಗಿರೋದ್ರಿಂದ ಆ ಹೆಂಡತಿ ಏನ್ ಮಾಡ್ಬೇಕು ಆ ಗಂಡನ್ಗೆ ಏನಾಗಬೇಕು ಅಧೀನರಾಗಿ ಇರಬೇಕು ಅದರ ದೇವರು ಜೋಡಿಸಿದ್ನ

ಹೆಂಡತಿ ಆಗ್ಲಿ ಗಂಡ ಆಗ್ಲಿ ಮತ್ತೊಬ್ಬರನ್ನ ಸವಾಸ ಸಬ್ ವ್ಯವಿಚಾರ ಅಂತ ಹೇಳ್ತಾರೆ ಹಂಗಾರೆ ಅವ್ರ ಸತ್ತಿದ್ಮೇಲೆ ಇನ್ನೊಬ್ರದ್ದು ಏನ್ ಮಾಡ್ಬೋದು ಮದ್ವೆ ಮಾಡ್ಕೊಬಹುದು ಇವಾಗ ಹೇಳ್ತಾರೆ ನ್ಯಾಯ ಪ್ರಮಾಣದ ಬಗ್ಗೆ ಹೇಳ್ತಾರೆ ಜನಗಳು ನ್ಯಾಯ ಪ್ರಮಾಣಕ್ಕೆ ಏನಾಗಿದ್ರು ಮದ್ವೆ ಆಗಿದ್ರು ಇವಾಗ ಈ ನ್ಯಾಯ ಪ್ರಮಾಣ ಬಿಟ್ಬಿಟ್ಟು ಅವ್ರಿಗೆ ನ್ಯಾಯ ಪ್ರಮಾಣ ಕಡೆ ಇಷ್ಟ ಇಲ್ಲ ಜನಗಳಿಗೆ ಇವಾಗ ಪ್ರಮಾಣ ಬಿಟ್ಬಿಟ್ಟು ಕ್ರಿಸ್ತನ ಕಡೆ ಏನ್ ಮಾಡ್ಬೇಕು ಅವ್ರು ಬರ್ಬೇಕು ಕ್ರಿಸ್ತನ ಕಡೆ ಬರ್ಬೇಕು ಅವ್ನ್ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಆ ಗಂಡ ಏನಾಗ್ಬೇಕು ಸಾಯ್ಬೇಕು ನ್ಯಾಯ ಪ್ರಮಾಣ ಏನಾಗ್ಬೇಕು ಸಾಯ್ಬೇಕು ನ್ಯಾಯ ಪ್ರಮಾಣ ಸಾಯಿದ್ರೆ ಇದ್ರೆ ಯಾರು ಕ್ರಿಸ್ತಿನ್ ಕಡೆಗೆ ಬರಕ್ಕೆ ಸಾಧ್ಯ ಇವಾಗ ನ್ಯಾಯ ಪ್ರಮಾಣ ಹೆಂಗ್ ಸತ್ತು ಹೆಂಗ್ ಸಾವು ಬಂತು ನ್ಯಾಯ ಪ್ರಮಾಣಕ್ಕೆ ಇವಾಗ ಹೇಳ್ತೇನೆ ನೋಡಿ ಮುಂದಕ್ಕೆ ಹೋದಿ ಇಷ್ಟ ಇವಾಗ ಹ ಗಂಡನು ಸತ್ತರೆ ಗಂಡನ ಹಂಗು ಆಕೆಗೆ ತಪ್ಪುವುದು ಈಗಿರಲಾಗಿ ಗಂಡನು ಜೀವದಿಂದಿರುವಾಗ ಆಕೆಯ ಆಕೆ ಬೇರೊಬ್ಬನನ್ನು ಸೇರಿದರೆ ವೆಭಿಚಾರಣಿ ಎನಿಸಿಕೊಳ್ಳುವಳು ಆದರೆ ಗಂಡನು ಸತ್ತ ಮೇಲೆ ಅವನ ಹಂಗು ತಪ್ಪಿದ್ದರಿಂದ ಆಕೆ ಮತ್ತೊಬ್ಬ ಮತ್ತೊಬ್ಬ ಗಂಡನನ್ನು ಮಾಡಿಕೊಂಡರೂ ವ್ಯಭಿಚಾರಣಿ ಅಲ್ಲ ಹಾಗೆ ನನ್ನ ಸಹೋದರರೇ ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತೀರಿ ಆ ಇರಿ ಸತ್ತೀರಿ ಧರ್ಮಶಾಸ್ತ್ರೀರಿ ಕ್ರಿಸ್ತನ ಮುಖ ಅಂತ ಹೇಳ್ತಾರೆ ಹೇಗೆ ಹೇಗೆ ಧರ್ಮಶಾಸ್ತ್ರ ಏಸು ಕ್ರಿಸ್ತು ಏನಪ್ಪಾ ಮಾಡೋದು ಅಂದ್ರೆ ಅದನ್ನ ಅದನ್ನ ಪವರ್ ಇಲ್ದಿರ ತರ ಮಾಡ್ಬಿಟ್ರು ಅದ್ಗೆ ಜೀವನ ಇಲ್ದಿರ ತರ ಮಾಡ್ಬಿಟ್ರು ಅದರ ಧರ್ಮಶಾಸ್ತ್ರಕ್ಕೆ ಜೀವ ಯಾವಾಗ ಬರ್ತ ಅಂದ್ರೆ ಯಾರ ಅದ್ ವಿರುದ್ಧವಾಗಿ ನಡ್ಕೊತಾರೋ ಅವಾಗ ಜೀವ ಬರೋದು ಯಾರು ಧರ್ಮಶಾಸ್ತ್ರ ಪಕ್ಕ ನಡ್ಕೊಂಡ್ಬಿಡ್ತಾರೋ ಅವ್ರ ಮೇಲೆ ಧರ್ಮಶಾಸ್ತ್ರಕ್ಕೆ ಅಧಿಕಾರನೇ ಇಲ್ಲ ಇವಾಗ ನೀವೇ ಹೇಳ್ರಿ ಕ್ರಿಸ್ತನ ಧರ್ಮಶಾಸ್ತ್ರ ನೆರವೇರಿಸ್ರು ಇಲ್ವಾ ಹಂಗಿರ್ಬೇಕ್ರೆ ಕ್ರಿಸ್ತನ್ ಮೇಲೆ ಧರ್ಮಶಾಸ್ತ್ರಕ್ಕೆ ಯಾವ ಅಧಿಕಾರನೂ ಇಲ್ಲ ಹಾಗರಿ ಕ್ರಿಸ್ತನ ದೃಷ್ಟಿಯಲ್ಲಿ ಕ್ರಿಸ್ತನ ಮೇಲೆ ಧರ್ಮಶಾಸ್ತ್ರಕ್ಕೆ ಯಾವ ಅಧಿಕಾರ ಇಲ್ಲ ಅಂತಂದ್ರೆ ಧರ್ಮಶಾಸ್ತ್ರ ಸತ್ತಂಗೆ ಲೆಕ್ಕ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಕ್ರಿಸ್ತನ ಅಕ್ಸೆಪ್ಟ್ ಮಾಡಿದ್ರೆ ಮುಗ್ದೋಯ್ತು ಧರ್ಮಶಾಸ್ತ್ರಕ್ಕೆ ಪವರ್ ಇಲ್ಲ ಅಂತ ಅರ್ಥ ಧರ್ಮಶಾಸ್ತ್ರ ಸತ್ತಂತ ಲೆಕ್ಕ ಧರ್ಮಶಾಸ್ತ್ರ ಸತ್ತಂತ ಲೆಕ್ಕ ಅಂತಂದ್ರೆ ಕ್ರಿಸ್ತನ್ ಯಾವಾಗ ಅಂಗೀಕಾರ ಮಾಡ್ತಿರೋ ಪಾಪನೇ ಇಲ್ಲ ಅಂತ ಅರ್ಥ ಅಂತವ್ರು ಸಾಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಇವಾಗ ಅದನ್ನೇ ಹೇಳೋದು ಒಂದೇ ಕುರಿತದಲ್ಲಿ ಏನ್ರಿ ಮರಣ ತೆಗಿಬೇಕು ಅನ್ನೋ ದೇವ್ರ ಏನ್ ಮಾಡ್ಬೇಕು ಅಂತ ಅರ್ಥ ರಾಜ್ಯದಲ್ಲಿ ಫಸ್ಟ್ ಧರ್ಮಶಾಸ್ತ್ರನ ಹೇಗೆ ಪವರ್ಲೆಸ್ ಆಗಿ ಮಾಡ ಧರ್ಮಶಾಸ್ತ್ರ ಇರ್ತಾರೆ ಧರ್ಮಶಾಸ್ತ್ರನ ಹೆಂಗೆ ಪವರ್ಲೆಸ್ ಆಗಿ ಅಂದ್ರೆ ಕ್ರಿಸ್ತನ ಅಧಿಕಾರಕ್ಕೆ ತಂದವಾಗ ಎಲ್ಲಾರು ಕ್ರಿಸ್ತನ್ ಮುಖಾಂತರ ಬರ್ಬೇಕು ಅವಾಗ ಅಂದವಾಗ ಗೊತ್ತಾ ಪ್ರತಿ ಒಂದು ಮೊಂಡಕಾಲು ಮೂರಿ ಆತನೇ ರಾಜಾದಿ ರಾಜ ಅಂತ ತನ್ನ ಬಾಯಿಂದ ಹರಿಕೆ ಮಾಡ್ಬೇಕಾರೆ ಏನಾಗ್ತದೆ ಎಲ್ಲಾರ ಪಾಪಗಳು ಪರಿಹಾರ ಆಗ್ತದೆ ಅವ ನೀತಿ ಮಾರ್ಗದಲ್ಲಿ ನಡೀತಾ ಬರ್ತಾ 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 ಏನಾಗ್ತಾರೆ ದೇವರ ಪಾಪನ ಏನ್ ಮಾಡ್ತಾರೆ ತೆಗಿತಾರೆ ಅವಾಗ ಮರಣ ಅಂತಂದ್ಬಿಟ್ಟು ಏನಾಗಿರಲ್ಲ ಇರಲ್ಲ ಅವಾಗ ನಿತ್ಯ ಆ ಜನಗಳು ದೇವರಿಗೆ ನಂಬಿಕೆಸ್ತ್ರ ಅವಾಗ ಆ ನಿತ್ಯ ಆ ಪ್ರತಿ ದಿನ ಅವಾಗ ಜೀವ ಇರ್ತಾರೆ ಯಾವ ನಿತ್ಯ ಅವ್ರೇನ್ ಮಾಡ್ತಾರೆ ಪಾಪ ಮಾಡ್ತಾರೋ ಅವಾಗ ಏನಾಗ್ತಾರೆ ಅಂತಂದ್ರೆ ಅವಾಗ ಮರಣ ಏನಾಗ್ತಾರೆ ಬರ್ತಾರೆ ಓಕೆನ್ರ ಸೊ ಅದೇ ನಿತ್ಯ ಜೀವ ಅಂದ್ರೆ ಏನ್ರಿ ಅರ್ಥ ಕ್ಲಿಯರಾ ಏನೋ ಡೌಟ್ಸ್ ಇದ್ಯಾ ಶಂಕರ್ ಬ್ರದರ್ ಕ್ಲಿಯರ್ ಏನೋ ಡೌಟ್ಸ್ ಇದ್ಯಾ ಹಾ ಕ್ಲಿಯರ್ ಆಗಿದೆ ಒಂದ್ ವೇಳೆ ಅವ್ರು ಆ ನಾವು ಇಲ್ಲೇ ಇರ್ತಾ ಇದೀವಲ್ಲ ಉದರ್ ಯಾವಾಗ್ಲೂ ಲೈಫ್ ಟೈಮ್ ನೋ ಶೋರ್ ಹಂಗಂದ್ರೆ ಯೇಸ್ವಾಮಿ ಸ್ವಾಮಿ ಬರ್ತಾ ಇದಿಲ್ಲ ನಾವ್ ಪರ್ಲಾಕ್ ಹೋಗಂಗಿಲ್ಲಾ ಖಂಡಿತ್ವಾಗ ಹೇಳಿದ್ರಿ ಅದಕ್ಕೆ ನೋಡಿ ಗಾಡ್ಸ್ ಪ್ಲಾನ್ ಹೆಂಗಿದೆ ಗೊತ್ತಾ ನಾವು ಒಂದ್ ಪಾಠ ಓದಿದ್ರಿ ವೈ ಗಾಡ್ ಪರ್ಮಿಟ್ ಸಿವಿಲ್ ಅಂತ ಪಾಠ ಕೇಳಿದ್ರಲ್ಲ ದೇವ್ರ ಏನ ಕೆಟ್ಟಿ ಅನುಮತಿ ಕೊಟ್ರ ಅಂತ ಹಾ ಹೌದೌದು ಅದ್ರಲ್ಲಿ ನಾವ್ ಏನಂತ ನೋಡಿದ್ರಿ ಮನುಷ್ಯನ್ಗೆ ಅನುಭವ ಇರ್ಲಿಲ್ಲ ಅದಿಂದ ಪಾಪ ಮಾಡಿದ್ರ ಅನುಭವ ಇದ್ರೆ ಒಂದ್ ಡೆಫಿನೆಟ್ ಆಗಿ ಎಲ್ಲ ಮಾಡ್ತಾ ಇರಲ್ಲ ಆ ಅನುಭವದಿಂದ ನಮ್ಗೇನಾಯ್ತು ಅಂದ್ರೆ ನಮಗೆ ಪರಲೋಕ ರಕ್ಷಣೆ ಸಿಗತಕ್ಕಂತ ಮಾರ್ಗ ಏನಾಯ್ತು ನಮಗೆ ಸಿದ್ಧವಾಯ್ತು ದೇವರ ಆಯ್ಕೆ ಮಾಡಿದ್ರು ಅವ್ರ ಮುಖಾಂತರ ಎರಡ್ ತರ ಆಶೀರ್ವಾದಗಳನ್ನ ಹೇಳಂತ ಅವಕಾಶ ಬಂತು ಇವಾಗ ಯೋಚನೆ ಮಾಡಿ ಪಾಪಾನೇ ಮಾಡ್ದಾರಿದ್ರೆ ನಮ್ಗೆ ಆಸ್ಪದನೇ ಇರ್ತಾ ಇರಲಿಲ್ಲ ಅದರಿಂದ ನೋಡ್ಬೇಕ್ರೆ ಇದು ಗಾಡ್ಸ್ ಮ್ಯಾನ್ ನೋಡಿ ರೋಮಪುರದಲ್ಲಿ ಹೇಳ್ತಾರೆ ನೋಡಿ ಆ ವಾಕ್ಯನ ಇಲ್ಲಿ ಓದೋಣ ರೋಮಪುರದಲ್ಲಿ ಎಂಟನೇ ಅಧ್ಯಾಯ ಆ ಇಪ್ಪತ್ತು ಮತ್ತೆ ಇಪ್ಪತ್ತೊಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎಂಟನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಮತ್ತೆ ಇಪ್ಪತ್ತೊಂದನೇ ವಾಕ್ಯ ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು ಹೀಗೆ ಒಳಗಾದವರು ಸ್ವೇಚ್ಛೆಯಿಂದಲ್ಲ ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ ಇವಾಗ ವ್ಯರ್ಥ ವ್ಯರ್ಥ ಅಂತ ಬಿಟ್ಟು ನಾವ್ ಎಲ್ಲ ಓದ್ತೀರಿ ಬೈಬಲ್ ಅಲ್ಲಿ ಜಾಸ್ತಿ ವೆರಿ ಗುಡ್ ಲೋಕದಲ್ಲಿರೋ ಎಲ್ಲಾ ಅನುಭವಗಳನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಇವೆಲ್ಲಾ ಅನುಭವಗಳು ವ್ಯರ್ಥ ವ್ಯರ್ಥ ಅಂತ ಹೇಳ್ತಾರೆ ಅನುಭವಗಳು ಅಲ್ವರ ಇವಾಗ ಈ ಈ ವಾಕ್ಯನ ಏನ್ ಮಾಡಿ ವ್ಯರ್ಥತ್ವ ಅಂತ ಬದಲಾಗಿ ತೆಗೆದು ಬಿಟ್ಟು ಅನುಭವ ಅಂತ ಹಾಕ್ಬಿಟ್ಟು ಓದಿ ದಯವಿಟ್ಟು ಅನುಭವಕ್ಕೆ ಒಳಗಾಯಿತು ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲವನ ಸಂಕಲ್ಪದಿಂದಲೇ ದೇವರು ಲೋಕಕ್ಕೆ ಎಕ್ಸ್ಪೀರಿಯನ್ಸ್ ಅಂತ ಎಕ್ಸ್ಪೀರಿಯನ್ಸ್ ಇದ್ ಬಿಟ್ಟಿದ್ದು ಏನ್ರಿ ಅವರೇ ಮನುಷ್ಯ ಮನುಷ್ಯ ಆದ ಬಂದ್ಬಿಟ್ಟು ಅಯ್ಯೋ ನಾನ್ ಪಾಪ ಮಾಡ್ಬೇಕಪ್ಪ ನಾನ್ ದೇವ್ರ ನಡ್ಕೊಬೇಕು ಅಂತ ಅದ ಪಾಪ ಮಾಡ್ಲಾರೀ ಅವ್ನಿಗೆ ಗೊತ್ತಿರ್ಲಿಲ್ಲ ಇದೇನಿದೆ ಇದು ಒಂದು ಪ್ಲಾನ್ ಏನಾಗಿದೆ ಇದೆ ಸಂಕಲ್ಪ ಇದೆ ಒಳ ಸಂಕಲ್ಪ ಇದೆ ಅನುಮತಿ ಮಾಡಿದ ದೇವ್ರ ತಾನೆ ಅಂಗ್ರ ದೇವ್ರ ಏನ್ ಮಾಡಿದ್ರಿ ಇದೇನೋ ಒಂದು ಪ್ಲಾನ್ ಇಟ್ಟಿದರೆ ದಟ್ ಪ್ಲಾನ್ ಆ ಪ್ಲಾನ್ ನಿಮ್ಗೆ ಇದುವರೆಗೂ ಎಷ್ಟು ತಿಂಗಳು ಹೆಚ್ಚು ಕಮ್ಮಿ ಒಂದು ಎಂಟು ತಿಂಗಳ ಆಯ್ತು ಅನ್ಸತ್ತದೆ ಎಂಟು ತಿಂಗಳಿಂದ ನಿಮ್ಗೆ ಏನ್ ಮಾಡ್ತಾರ ಪ್ಲಾನ್ ನಿಮ್ಗೆ ಹೇಳ್ಕೊಡೋದು ವಾಟ್ ಈಸ್ ಗಾಡ್ಸ್ ಪ್ಲಾನ್ ಮನುಷ್ಯನ ಸೃಷ್ಟಿ ಮಾಡೋದು ಏನ್ ಉದ್ದೇಶ ಏನ್ ಮಾಡ್ತಾ ಇದಾರೆ ಇದರಿಂದ ಡೆವಲಪ್ ಮಾಡ್ತಾ ಇದಾರೆ ಯಾಕೆ ಈ ಪ್ಲಾನ್ ಒಳಪಡಿಸಿದವನ ಸಂಕಲ್ಪ ಏನದು ಸಂಕಲ್ಪ ಮುಂದೆ ಕೋದಿ ಹೇಳ್ತಾರೆ ಏನ್ ಸಂಕಲ್ಪ ಆದರೂ ಅದಕ್ಕೊಂದು ನಿರೀಕ್ಷೆ ಅದಕ್ಕೂ ಒಂದು ಪ್ಲಾನ್ ಇದೆ ನಿರೀಕ್ಷೆ ರೀ ಎಲ್ಲಾ ಮನುಷ್ಯ ಮಣ್ಣುಗೂ ಮಣ್ಣು ಹೋಗ್ಬಿಡ್ತಾನೆ ನಾಶ ಆಗ್ಬಿಡ್ತಾನೆ ಇಲ್ಲರಿ ನಿರೀಕ್ಷೆ ಇದೆ ತಕ್ಷಣ ವೈಕುಂಠಕ್ಕೆ ಹೋಗ್ಬಿಡ್ತಾನೆ ಸತ್ತಿದ ತಕ್ಷಣ ನರಕಕ್ಕೆ ಹೋಗ್ಬಿಡ್ತಾನೆ ನಿರೀಕ್ಷೆ ಇದೆ ಮನುಷ್ಯ ಹುಟ್ಟು ಹುಟ್ಟಿದ ಮನುಷ್ಯ ಸತ್ತಿದ ತಕ್ಷಣ ಆಗಂಗಿದೆ ನಿರೀಕ್ಷೆ ಅಂತ ಬರಬೇಕು ಪದ ನಿರೀಕ್ಷೆ ಇದೆ ಅದು ಏನು ನಿರೀಕ್ಷೆ ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ ಸಿಸ್ಟರ್ ನೋಡ್ರ ದೇವರ ಮಕ್ಕಳ ಏನ್ರಿ ಅಂದ್ರೆ ಹಾ ನೋಡಿ ವಿಮೋಚನೆ ಹೊಂದಿ ದೇವ್ರ ಮಕ್ಳಾಗ್ಬೇಕು ಅಂತ ಏನ್ರಿ ಗಾಡ್ಸ್ ಪ್ಲಾನ್ ಅಂತ ಇವಾಗ ನೀವೇ ಮಾಡಿ ಇವಾಗ ಎಲ್ಲಾರು ದೇವ್ರ ಮಕ್ಳ ಲೋಕದಲ್ಲಿ ಎಲ್ಲಾರು ದೇವ್ರ ಸ್ಟರ್ ಯಾರ ಆತ ನಂಬಿದ್ರು ಅವ್ರ ಮಾತ್ರ ದೇವ್ರ ಅದಕ್ಕೆ ವರನ್ ಕೊಟ್ಟಿದ್ರೆ ಅನ್ ರಾಜ್ಯದಲ್ಲಿ ಪ್ರತಿಯೊಬ್ರು ಏನ್ ಮಾಡ್ತಾರೆ ಅವ್ರ ಮಕ್ಳಾಗ್ತಾರೆ ಪ್ರತಿಯೊಬ್ರು ಕರ್ತನೇ ನಮ್ಮ ರಕ್ಷಕನು ಅಂತ ಅಂಗೀಕಾರ ಮಾಡ್ಬೇಕಾರೆ ಅವರೆಲ್ಲಾರು ದೇವ್ರ ಮಕ್ಳ ಹಾಕ್ತಾರೆ ಇವಾಗ ಅವ್ರೆಲ್ಲಾ ದೇವ್ರ ಮಕ್ಳಾರ ಯಸ್ ಲೋಕದಲ್ಲಿ ಇರೋರು ಎಲ್ಲಾರು ದೇವ್ರ ಮಕ್ಳ ಅಕ್ಕಪಕ್ಕದಲ್ಲಿರೋರು ಎಲ್ಲಾರು ಲೋಕದಲ್ಲಿರೋರು ಯೇಸು ಕಿಸು ನಮ್ದಿರೋರೆಲ್ಲಾ ದೇವ್ರ ಮಕ್ಳ ಇಲ್ಲ ದೇವ್ರ ಮಕ್ಳು ಆಗ್ತಾರೆ ಹಾಗೇ ಆಗ್ತಾರ್ರಿ ಅವಾಗೇ ದೇವ್ರು ಹೇಳೋದು ಪ್ರತಿಯೊಬ್ರು ಕಂಡಿನ್ಯೂ ಮಾಡ್ತಾರೆ ಹೊರಸ್ತಾರೆ ಪ್ರತಿ ಒಂದು ಬೈಬಲ್ ಹೇಳ್ತಾರೆ ಪ್ರತಿ ಒಂದು ಮೊಣಕಾಲ್ ಮೂರ್ಬಿಟ್ಟು ಕರ್ತನೇ ಏನ್ರಿ ವರ್ಷ ಅಂತ ಅಂಗೀಕಾರ ಮಾಡ್ತಾರೆ ಅಂತ ವಾಕ್ಯ ಹೇಳ್ತಾರ ಆ ವಾಕ್ಯ ಸುಳ್ಳಾಗದಕ್ಕೆ ಸಾಧ್ಯ ಇಲ್ಲ ಇವಾಗ ಆಗಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಇದೆ ಅದೇ ರೀಸನ್ ಬೈಬಲ್ ಹೇಳೋದು ಆದ್ರೆ ಹಾಗೆ ಆಗ್ತಾರೆ ಅದಕ್ಕೆ ಹೇಳ್ತಾರೆ ಹೇಳ್ತಾರೆ ಪ್ರತಿಯೊಬ್ರು ದೇವ್ರ ಮಕ್ಳಾಗ್ತಾರೆ ಅಲ್ರ ನಾಶದ ವಶದಿಂದ ಬಿಡುಗಡೆ ಆಗಿ ದೇವ್ರ ಮಕ್ಳಾಗದೆ ಗಾಡ್ಸ್ ಪ್ಲಾನ್ ಅದಕ್ಕೆ ಒಂದ್ ಸಾಮೆ ಕೇಳಿದ್ರ ಹೆಸರು ಹೇಳ್ತಾರಲ್ಲ ಏನ್ರಿ ಕುರಿಮರಿಯಲ್ಲಿ ಕುರಿ ಮರಿಯಲ್ಲಿ ನೂರು ಕುರಿಮರಿ ಇತ್ತು ಹಿಂಡಲ್ಲಿ ಒಂದು ತಪಸ್ ಹೊಟ್ಟೋಗ್ಬಿಡ್ತು ಆ ಕುರುಬ ಏನ್ ಮಾಡ್ತಾರಂತೆ ಒಂದು ಕುರಿಗಾಗಿ ಹುಡುಕಾಟ ಮಾಡಿ ಸಿಗೋ ತನಕ ಹುಡುಕ್ತಾನೆ ಮೇಲೆ ಇನ್ನೊಬ್ರಿಗೆ ಹೇಳಿ ನೀವ್ ಅದ್ರ ಬಗ್ಗೆ ಅದಕ್ಕೋಸ್ಕರ ಸಂತೋಷಿಸ್ತೀವಿ ಹಾ ಹೆಂಗೆ ಆ ಕುರುಬ ಹೆಂಗ್ ಹೋಗ್ತಾನೆ ಒಂದು ಕುರಿನ್ ತಪ್ಪಿಸ್ಕೊಳಕ್ಕೆ ಏನ್ ಅವನು ತೊಂಬತ್ತೊಂಬತ್ತು ಕುರಿಗಳನ್ನ ಬಿಟ್ಟು ಒಂದ್ ಕುರಿಗೋಸ್ಕರ ಅಂದ್ರೆ ತೊಂಬತ್ತೊಂಬತ್ ಕುರಿ ನೆಟ್ಟಿಗಿದೆ ಅಂತಾನೆ ಅರ್ಥ ಅಲ್ವರ ಆ ತೊಂಬತ್ತೊಂಬತ್ ಕುರಿ ನೆಟ್ಟಿಗಿದೆ ಅಂತ ಅರ್ಥ ಒಂದೇ ಒಂದ್ ಕುರಿ ಏನಾಗಿರತ್ತೆ ಇವಾಗ ಇವಾಗ ನೀವ್ ಒಂದ್ ಕುರಿ ಯಾರ ನಾವೇ

ಹಾ ಕೇಳಿ ಕೇಳಿ ಅಂತರ ಇದೇ ಕುತ್ ಬಿಡೈತೆ ತೊಂಬತ್ತೊಂಬತ್ ಕುರಿಗಳು ಅಂದ್ರೆ ನಾವು ಸಭೆಯಲ್ಲಿ ಒಂದ್ ಕುರಿ ತಪ್ಪಸ್ಕೊಂಡ್ ನೋಡಿ ಅಕ್ಕ ಅಕ್ಕಪಕ್ಕದ ಮನೆಯವರೆಲ್ಲ ಸತ್ಯ ಕೇಳಿದ್ ಅವ್ರಿಗೋಗೇನ್ ಮಾಡ್ಬೇಕು ನಾವ್ ಹೇಳ್ಬೇಕು ಅಂತ ನಾವ್ ತೊಂಬತ್ತೊಂಬತ್ ಕುರಿ ನಟಕಿದಿದಿರ ನೋಡ್ಬೇಕಾರೆ ಇದು ಏನ್ರಿ ಆಮೇಲೆ ಏನ್ರಿ ಪರ್ಸೆಂಟೇಜ್ ಹಿಂಗಿದ್ಯಾ ಕ್ರಿಶ್ಚಿಯನ್ಸ್ ನೈಂಟಿ ನೈನ್ ಪರ್ಸೆಂಟ್ ಇಡೀ ವರ್ಲ್ಡ್ ಒನ್ ಪರ್ಸೆಂಟ್ ಇದೆಯಾ ನೋನು ಅದರ ವರ್ಡ್ ವರ್ಲ್ಡ್ ಏನಾಗಿದೆ ನೈನ್ಟಿ ನೈನ್ ಪರ್ಸೆಂಟ್ ಇರೋದು ಕ್ರೈಸ್ತವರೇ ಒನ್ ಪರ್ಸೆಂಟ್ ಇರೋದು ಈ ಸಾಮ್ಯದ ಅರ್ಥ ಅದ ಅಲ್ವೇ ಇಲ್ಲ ರೀ ಫಸ್ಟ್ ಈ ಸಾಮ್ಯದ ಅರ್ಥ ಹೆಂಗ ಗೊತ್ತಾ ಕೃಷ್ಣ ನೂರು ಕುರಿ ಅಂತಂದ್ರೆ ಯೇಸು ಕ್ರಿಸ್ತು ಇನ್ನೊಂದ್ ಕಡೆ ಹೇಳ್ತಾರೆ ಏನ್ರಿ ನನ್ನ ಕುರಿ ನನ್ ಸ್ವ ನನ್ ಧ್ವನಿ ಏನ್ ಮಾಡ್ತಾರೆ ಹೇಳ್ತಾರೆ ಆದ್ರೆ ನನ್ನ ಈ ಇಂಡಿಗೆ ಸೇರಿದ್ರಂತ ಇನ್ನೊಂದು ಕುರಿ ಏನಾಗಿದೆ ಇದೆ ಅಂತ ಹೇಳ್ತಾರೆ ಕೇಳಿದಿರಾ ಕೇಳಿದಿರ ಇಲ್ಲ ಇವಾಗ ನಾನು ಹತ್ತನೇ ಅಂತೇಳಿ ಬರ್ತಾಡ್ತೀನಿ ಅಲ್ವರ ನಾನು ನನ್ನ ಇಂಡಿಗೆ ಸೇರ್ತಿತ್ತು ಇನ್ನೊಂದು ಕುರಿ ಇದೆ ಅದನ್ನ ಏನ್ ಮಾಡ್ಬೇಕು ನಾನು ಆ ಅದನ್ನು ಸೇರಿಸ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ ಆ ಇಂಡು ಏನಪ್ಪಾ ಹ ಇವಾಗ ಲೋಕದಲ್ಲಿ ನಂಬಂತ ಅಂತ ಕಿವಿರಂತ ಒಂದು ಹಿಂಡು ಇವಾಗ ಒಂದ್ ಐತೆ ಆದ್ರೆ ನಮ್ದಿರಂತ ಇನ್ನೊಂದ್ ಗ್ರೂಪ್ ಏನಾಗಿದೆ ಅಲ್ಲಿ ಹ ಇನ್ನೊಂದು ಗ್ರೂಪ್ ಕೂಡ ಏನಾಗಿದೆ ಅಂತೇಳಿ ಅಲ್ಲಿ ಇದೆ ಅಲ್ವರ ಅವ್ರ್ನು ಕೂಡ ಏನ್ ಮಾಡ್ತಾರೆ ಕ್ರಿಸ್ತನು ಆತನ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸೇರಿಸ್ತಾರೆ ಅಲ್ವರ ಈ ತೊಂಬತ್ತೊಂಬತ್ ಕುರಿ ಅಂದ್ರೆ ನೂರು ಫಸ್ಟ್ ನೂರಿದೆ ಅದರ ಈ ನೂರು ಕೂಡ ಏನ್ರಿ ಫಸ್ಟ್ ಆಫ್ ಆಲ್ ದೇವ್ರ ಕುರಿಗಳೇ ಈ ನೂರು ಯಾವ್ದು ಅಂತಂದ್ರೆ ದೇವರ ಬ್ರಹ್ಮಾಂಡ ಸೃಷ್ಟಿರಿ ಈ ಸೃಷ್ಟಿನೇ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಸೃಷ್ಟಿನೇ ದೇವ್ರದ್ರಿ ಇದರಲ್ಲಿ ದೇವ್ರಿಗೆ ಎಲ್ಲಾರು ವಿಧಿಯರಾಗಿದ್ದಾರೆ ಒಬ್ರೇ ಒರಾಗಿರ್ಲಿಲ್ಲ ಯಾರ ಯಾವ ಸೃಷ್ಟಿ ದೇವ್ರಿಗೆ ಎಲ್ಲಾ ಸೃಷ್ಟಿಗಳು ವಿಧೇಯರಾಗಿದ್ರಿ ಒಂದೇ ಒಂದ್ ಸೃಷ್ಟಿ ಒಂದೇ ಒಂದ್ ಗ್ರೂಪ್ ಆಫ್ ಕ್ರಿಯೇಷನ್ ದೇವರಿಗೆ ಅವಿದ್ಯರಾಗಿದ್ರು ಯಾರದ ದೇವ್ರ ಅವ್ರಕ್ಕಿಂತ ಮುಂಚೆ ಯಾರ ಅಯ್ಯಯ್ಯೋ ಇವ್ರೊಬ್ರಿಂದಾನೇ ಎಲ್ಲಾರು ಹಾಳೋಗಿತ್ತು ಇವ್ರೊಬ್ಬರು ಯಾರು ಮನುಷ್ಯ ಮನುಷ್ಯನಿಂದಾನೇ ಎಲ್ಲೇ ಕೊಟ್ಟೋಗಿತ್ತು ಈ ಒಂದು ಕುರಿ ಏನಾಗಿದೆ ಇವಾಗ ತಪ್ಪಸ್ಕೊಂಡು ಹೋಗಿತ್ೊಂಡಿನಿ ಕುರುಬ ಏನ್ ಗೊತ್ತ ಮಾಡ್ದ ಎಷ್ಟು ಕ್ರಿಸ್ತನು ತೊಂಬತ್ತೊಂಬತ್ನ ಬಿಟ್ಬಿಟ್ರಿ ಅವ್ರೇನೋ ದೇವತನ್ ಹೋದ್ರ ಶೇತನ ತಿದ್ದ ಹೋದ್ರ ಎಲ್ಲಾನು ಬಿಟ್ಬಿಟ್ರು ಬಿಟ್ಬಿಟ್ಟು ಒಂದು ಕುರಿ ಇದೆ ತೊಂಡಿನಿ ಕಾಣ ಹೋಗಿರಂತ ಕುರಿ ಅದಕ್ಕಾಗೆ ತನ್ನ ಎಲ್ಲಾನು ಬಿಟ್ಬಿಟ್ಟು ಎಲ್ಲಾ ನೈನ್ಟಿ ನೈನ್ ಬಿಟ್ಬಿಟ್ಟು ಈ ಒಂದು ಕುರಿಗೋಸ್ಕರ ಏನ್ ಮಾಡೋ ಇವತ್ತ ಬಂದ್ಬಿಟ್ಟು ಆ ಒಂದ್ ಕುರಿ ನೀನ್ ಮಾಡ್ತಾವ್ರೆ ರೆಸ್ಕ್ಯೂ ಮಾಡ್ತಾರೆ ಒಂದ್ ಕುರಿ ರೆಸ್ಕ್ಯೂ ಮಾಡಿದ್ರೆ ಮುಗಿತು ಮಿಕ್ಕಿದೆಲ್ಲ ಆಟೋಮೆಟಿಕ್ ಆಗ ಏನಾಯ್ತಾರೆ ಸೆಟ್ರೇಟ್ ಆಗ್ಬಿಡ್ತಾರೆ ಅದಕ್ಕೆ ಆತನ ರಾಜ್ಯ ಆತನ ರಾಜ್ಯದಲ್ಲಿ ಎಲ್ಲಾ ಮನುಷ್ಯರು ಸತ್ತಿಗೆ ಬಂದ್ಬಿಟ್ಟ ಅಂತಂದ್ರೆ ಎಲ್ಲಾರು ಮೊಣ್ಕಾಲ್ ಇವರೇ ಇವ್ರೇ ನಮ್ಮ ರಕ್ಷಕನು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಏನಾಯ್ತದೆ ಏನ್ರಿ ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲರೂ ದೇವ್ರಿಗೆ ಏನಾಗಿತ್ತಾರೆ ವಿಧರ್ ಪಾಪ ಮಾಡ್ತಾ ಆಸ್ಪದನೇ ಇರಲ್ವಲ್ಲ ಯೋಚನೆ ಮಾಡಿ ಮನುಷ್ಯ ಪಾಪ ಮಾಡಂತ ಆಸ್ಪದ ಇರೋದ್ರಿಂದ ದೂತರುಗಳೇನಾದರೂ ಪಾಪನಕ್ಕೆ ಚಾನ್ಸ್ ಆಯಿತೋ ಅಲ್ವಾ ಲೂಸಿಫರ್‌ಗೂ ನ ಅವಕಾಶ ಆಯ್ತೋ ಲೂಸಿಫರ್ನ ದೇವರ ಕಟಾಕ್ಬಿಟ್ಟು ಅಂದ್ರೆ શેತಾನ ಕಟಾಕ್ಬಿಟ್ಟು ನಾಶ ಮಾಡಬಿಟ್ಟ ಕริಸ್ತಿನ್ ರಾಜದಲ್ಲಿ ಮನುಷ್ಯರು ಪಾಪನೇ ಇಲ್ಲದಿರೋಂಗಾಗಿಬಿಟ್ರೆ ದೂತರುಗಳಿಗೆ ಎಲ್ಲ ಅವಕಾಶ ಸಿಗತದೆ ಪಾಪ ಮಾಡನದಿಕ್ಕೆ ಅವರು ಕೂಡ ಏನಾಗ್ತರೆ ಎಲ್ಲರೂ ರಕ್ಷಣೆ ಹೊಂತಾರೆ ಅಲ್ವಾ ಸರಿ ಓಕೆ ಬೇರೆ ಏನ ಡೌಟ್ಸ್ ಇದೆಯಾ ನಮಗೊಂದು ಕ್ವೆಶ್ಚನ್ ಕೇಳಿದಾರೆ ಏನಂದ್ರೆ ಆಡಾಮವ ಸೃಷ್ಟಿ ಆದಾಗ ಅಲ್ಲಿ ಒಳ್ಳೇದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಒಂದು ಹಣ್ಣು ಇಟ್ಟಿದ್ರು ದೇವ್ರು ದೇವ್ರಿಗೆಲ್ಲ ಗೊತ್ತಿದ್ದು ಏನಕ್ಕೆ ಇಟ್ರು ಇವ್ರಿಗೆ ಗೊತ್ತಿಲ್ವಲ್ಲ ತಿಳ್ಕೊಳ್ಳಿ ಅಂತ ದೇವ್ರಿಗೆ ಗೊತ್ತಿತ್ತು ಇವ್ರಿಗೆ ಗೊತ್ತಿರ್ಲಿಲ್ವಲ್ಲ ಅವರು ಆದಮವ ಅವಿದೇರ್ ಆಗ್ತಾರಂತಾನೆ ಗೊತ್ತಿತ್ತು ದೇವ್ರಿಗೆ ಎಲ್ಲಾನು ತಿಳಿದವರಾಗಿದ್ರು ಆ ಏನಕ್ಕೆ ಇಟ್ಟಿ ಯಾಕೆ ಇಟ್ಟಿದ್ರು ಅಂತ ಏನಕ್ಕೆ ಇಟ್ಟಿ ವೆರಿ ಗುಡ್ ಕ್ವೆಶ್ಚನ್ ಏನ್ ಗೊತ್ತಾ ಈ ಕ್ವೆಶ್ಚನ್ ನಲ್ಲೇ ಉತ್ತರ ಇದೆ ಆಮೇಲೆ ಹಣ್ಣಿನ ಹೆಸರಿದೆ ಗೊತ್ತಾ ಅದರಲ್ಲೇ ಉತ್ತರ ಇದೆ ನೋಡಿ ಹಣ್ಣಿನ ಹೆಸರೇನು

ಅದಕ್ಕೆ ಏನ್ ಮಾಡಿದ್ರು ಈ ಅನುಭವ ಆಗ್ಲಪ್ಪ ಅಂತ ಬಿಟ್ಟಿದ್ದು ನೋಡಿ ಅದಕ್ಕೆ ಬೈಬಲ್ ನಲ್ಲಿ ಆದಿಕಂಡ ಮೂರನೇ ಓದಿ ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು ತಾವು ಬೆತ್ತಲೆಯಾಗಿದ್ದೇವೆಂಬುದನ್ನು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಹುಟ್ಟುಕೊಂಡರು ಏನಿಷ್ಟ ಕೂಡಲೇ ತೆರೆದವು ಅಂದ್ರೆ ಕುರುಡಾಗ ಸೃಷ್ಟಿ ಮಾಡಿದ್ರೆ ದೇವರನ್ನ ಮತ್ತೆ ಕಣ್ಗಳು ತೆರೀತು ಒಂದು ಅರ್ಥ ಏನು ಎಸ್ ಬದಾರ ಕರೆಕ್ಟ್ ಅಂದ್ರೆ ಇಷ್ಟು ದಿನ ಅಯ್ಯೋ ಇದ್ ಕೆಟ್ಟದ್ದು ಅಯ್ಯೋ ಇದ್ ಒಳ್ಳೇದು ಅಂತ ವ್ಯತ್ಯಾಸ ಏನಾಗ್ತಾರಲ್ಲ ಅವನ್ಗೆ ಇವಾಗ ಏನಾಯ್ತು ಅಯ್ಯೋಯ್ಯೋ ಇದು ಕೆಟ್ಟದಪ್ಪ ಅಯ್ಯೋ ಇವಾಗ ಎಕ್ಸಾಂಪಲ್ ಹೇಳ್ಬೇಕಾರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಅನ್ಭವಿಸಿರ್ತೀರಿ ಅದರ ಯಾರ ಕಳ್ತನ ಮಾಡಿದಿರಾ ಸಣ್ಣ ಪುಟ್ಟ ಕಳ್ತನಗಳು ದೊಡ್ಡ ಅಂತ ಹೇಳದ ಸಣ್ಣ ಪುಟ್ಟ ಸ್ಕೂಲಲ್ಲಿ ಪೆನ್ಸಿಲ್ ತೆಗ್ದಿರ್ತೀರಿ ರಬ್ಬರ್ ತೆಗ್ದಿರ್ತೀರಿ ಅದರ ತೆಗಿಬೇಕ ನಮ್ಗ ಏನೂ ಗೊತ್ತಿರ್ಲ ನೋಡ್ತೀನಿ ಆರಾಮಾಗಿ ಇರ್ತೀರಿ ಟೀಚರ್ ಯಾವಾಗ ಹಿಡಿತಾರ ನೋಡ್ರಿ ಅಂತೀನಿ ಫಸ್ಟ್ ಟೈಮ್ ಹಿಡಿದಾಗ ತಲೆನೇ ಬೆವ್ರು ಇಳಿತಾರ್ ನೋಡ್ರಿ ಅಂತೀನಿ ಅಬ್ಬವ್ವ ಬಿಪಿಗಳೆಲ್ಲ ಬೀಜಿಗಳೆಲ್ಲಾ ಬಂದ್ಬಿಡ್ತಾವ ಹಂಗಾಗ್ಬಿಡ್ತವೆ ಟೆನ್ಷನ್ ಗೆ ತಲೆನೇ ಮುರ್ಚ ಹೋಗ್ಬಿಡ್ತದೆ ಏನು ಮಾತಾಡ್ಬೇಕು ಅಂತ ಜ್ಞಾನ ಇರಲ್ಲ ಎಲ್ಲಾ ಅನುಭವಿಸಿದ್ದೀರಾ ಯಾರ ಎಕ್ಸ್ಪೀರಿಯೆನ್ಸ್ ಮಾಡಿದಿರಾ ಕರೆ ಮಾಡಿಲ್ಲ ನೀವೆಲ್ಲಾ ಒಳ್ಳೆ ಗುಡ್ ಸ್ಟೂಡೆಂಟ್ಸ್ ಸರಿ ನಾ ಅನುಭವಿಸಿದ ಎಲ್ಲಾ ಅನುಭವಿಸಿದಿರ ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ ನಮ್ಗೇನ ಅನ್ನಸ್ ಅಂದ್ರೆ ಅಯ್ಯೋ ದೇವರೇ ನನ್ನ ವ್ಯಾನಿಷ್ ಮಾಡ್ಬಿಟ್ರೆ ಚೆನ್ನಾಗಿರ್ತಾರೆ ನಾನು ಡಿಸಿಪ್ಲೈನ್ ಆಗಿಬಿಟ್ರೆ ಅಂತ ಅನ್ಸಿರ್ತದೆ ಇಲ್ವಾ ಅವಾಗ ಏನಾಗಿರ್ತಾರೆ ಛುಯ್ಯ ಏನು ಯಪ್ಪ ಇದು ಯಾಕಪ್ಪ ಮಾಡ್ಕೋದೆ ಕೆಟ್ಟದ್ದು ಒಳ್ಳೇದು ಅಯ್ಯೋ ಇದು ಕೆಟ್ಟುದ ಅಯ್ಯೋ ಇದು ಒಳ್ಳೇದಾ ಅಂತ ಡಿಫ್ರೆನ್ಸ್ ಏನಾಗಿರ್ತದೆ ಗೊತ್ತಾಗಿರ್ತಾರೆ ಇದನ್ನ ಮನುಷ್ಯ ತಿಳಿಬೇಕು ತಿಳಿದ್ರೆ ಅವ್ನು ಹೆಂಗ್ ಒಳ್ಳೇದ್ ಆಯ್ಕೆ ಮಾಡ್ಕೊತಾನೆ ಅಲ್ವರ ಅದಕ್ಕೋಸ್ಕರ ದೇವ್ರು ಬಿಟ್ಟಿದ್ದು ವ್ಯವಸ್ಥೆ ಮಾಡಿ ಅವ್ನ ಜೀವನಲ್ಲಿ ಪಾಪ ಮಾಡಿಲ್ಲ ಅಂತಂದ್ರೆ ಈಡೇನ್ ತೋಟದ ಬೆಲೆ ಗೊತ್ತಾಗ್ತಾ ಇತ್ತು ಅವ್ನಿಗೆ ಈಡೀನ್ ದೊಡ್ಡ ಹೊರಗಡೆ ಕಳ್ಸಿದ ಮೇಲೆ ಅಯ್ಯೋ ಎಷ್ಟ್ ಚೆನ್ನಾಗಿತ್ತು ಕಳ್ಕೊಂಬಿಟ್ಟ ಅಂತ ಏನ್ ಮಾಡ್ತಾನೆ ವ್ಯಥೆ ಪಟ್ಟಿತ್ತಾನ ಅವನು ಮನ್ಸು ತುಂಬಾ ಆಸೆ ಪಟ್ಟಿತ್ತಾನೆ ನಾನ್ ತಿರುಗಿ ಹೋಗ್ಬೇಕು ಅಂತ ಎಷ್ಟೋ ನೀನ್ ಮಾಡ್ತಾನೆ ದೇವ್ರಿಗೆ ವಿಧೇನಾಗಿರೋಕ್ ಪ್ರಯತ್ನ ಮಾಡ್ತಾನೆ ಒಂಬೈನೂರ ಮೂವತ್ತು ವರ್ಷ ತಗೊಂಡ್ರಿ ಸಾಯೋದಿಕ್ಕೆ ಅಂದ್ರೆ ಏನ್ರಿ ಪಾಪ ಮಾಡಕ್ಕೆ ಒನ್ ಇಷ್ಟಾನೇ ಇಲ್ಲ ರೀ ಅಷ್ಟು ಕಷ್ಟಪಟ್ಟವನ ಇವತ್ ನಾವ್ ಎಷ್ಟು ಕಷ್ಟ ಪಡ್ತೀರಿ ದೇವ್ರಿಗೆ ವಿಧೇನಾಗಿರೋದಿಕ್ಕೆ ಅಷ್ಟೇ ಅವಿದ್ಯನಾಗಿರೋದಿಕ್ಕೆ ಏನ್ ಮಾಡ್ತಾನೆ ಕಷ್ಟ ಪಟ್ಟಿರ್ತಾನಿ ಅದಕ್ಕೆ ನಿಧಾನವಾಗ ಕಾಲದಲ್ಲಿ ಏನಾಗಿದೆ ಜನಗಳು ಸತ್ತಿದ್ದು ನಮ್ಮ ತರನಾ ಕೂತ್ರೆ ತಿಂದ್ರೆ ಬರೀ ಪಾಪನೇ ಮಾಡ್ತಾ ಅವ್ನು ಏನು ಮಾಡ್ತಾನೆ ಕೂತ್ರೆ ತಿಂದ್ರೆ ಅಯ್ಯೋಯ್ಯೋ ಹಿಂಗೆ ಮಾಡ್ಬಿಟ್ನಲ್ಲಪ್ಪ ಹಿಂಗೆ ಮಾಡ್ಬಿಟ್ನಲ್ಲಪ್ಪ ಈ ಮಾಡ್ಬಿಟ್ಟನಲ್ಲಪ್ಪಾ ಅಂತ ಏನು ಮಾಡ್ತಾನೆ ಸಾವಿರ ಯೋಚನೆ ಮಾಡ್ತಾನೆ ಅಂದ್ರ ಅದಕ್ಕೆ ನೋಡ್ಬೇಕ್ರೆ ಏನ್ರೀ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಅದಕ್ಕೇನು ಓದಲ್ಲ ರೋಮಪುರದಲ್ಲಿ ಎಂಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಲ್ಲಿ ಏನು ನೋಡಿದ್ರೆ ಇಪ್ಪತ್ತೊಂಬತ್ತು ಮತ್ತೆ ಇಪ್ಪತ್ತೊಂದರಲ್ಲಿ ಏನ್ರೀ ಅದಕ್ಕೆ ಒಂದು ನಿರೀಕ್ಷೆ ಉಂಟು ಒಡಪಡಿಸಿದವನ ಸಂಕಲ್ಪ ವಾಟ್ ಈಸ್ ದಟ್ ಗಾಡ್ಸ್ ಪ್ಲಾನ್ ಅವನಿಗೆ ಕೆಟ್ಟದು ಮತ್ತೆ ಒಳ್ಳೇದು ಅನುಭವ ಏನಾಗಬೇಕು ಆಗಬೇಕು ಅಂತಾನೆ ದಿಟ್ಬಿಟ್ರು ಇದೇ ಗಾಡ್ಸ್ ಪ್ಲಾನ್ ಓಕೆನಾ ಸರಿ ಬೇರೆ ಇವಾಗ ಮತ್ತಾಯದ ಲೂಪ ಸರ್ ಮತ್ತಾಯ ಹದಿನೇಳು ಆಮೇಲೆ ಮಾರ್ಕ್ ಒಂಬತ್ತು ಲೂಕ ಒಂಬತ್ತರ ಲೂಪ ಸರ್ ಅದ ಏಸು ಪ್ರಕಾಶ ರೂಪವನ್ನು ಧರಿಸಿದ್ದು ಅಂತ ಇದೆ ಅದರಲ್ಲಿ ಮೋಶೆಯು ಏಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡ್ರು ಅಂತ ಇದೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಓಕೆ ಸೊ ಅದೇನಂತಂದ್ರೆ ಅದನ್ನ ನೋಡಿದಿರಿ ಅದೊಂದು ದರ್ಶನ ಅಂತ ಓಕೆನಾ ಅದು ನೇರವಾಗಿ ನಡೆದಿರೋಂಥ ವಿಚಾರ ಅಲ್ಲ ಅದೊಂದು ವಿಷನ್ ವಿಷನ್ ಅಂತಂದ್ರೆ ನಾವು ಆಲ್ರೆಡಿ ನಾವು ಏನ್ ಮಾಡಿದಿರಿ ಎಷ್ಟೋ ವಿಷನ್ಗಳನ್ನ ನಾವು ಆರೆಡಿ ನೋಡಿದಿರಿ ದಾನಿಯಲ್ಲಿ ಎರಡನೇ ಅದೇ ನೋಡಿದಿರಿ ದಾನಿಯಲ್ಲಿ ಏಳನೇ ಅಂತ ನೋಡಿ ಅದು ನೇರವಾಗಿರೋಂಥ ವಿಚಾರ ಅಂತೂ ಅಲ್ಲ ಅದರ ಸೊ ದರ್ಶನ್ ಮುಖಾಂತರ ದೇವರ ರಾಜ್ಯದಲ್ಲಿ ಹೇಗಿರ್ಬೋದು ಅಂತ ಏನ್ ಮಾಡಿದ್ದಾರೆ ಅಲ್ಲ ನೋಡ್ಸಿದ್ರೆ ಏಕೆ ಅಂತಂದ್ರೆ ನೋಡಿ ರೋ ಒಂದು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಗೆ ಉತ್ತರವಾಗಿ ಯೇಸುಕುಸು ಹಿಂಗ್ ಮಾಡೋದು ಏನು ಪ್ರಶ್ನೆ ಕೇಳ್ತಾರೆ ಆ ಮ್ಯಾಥ್ಯೂ ಸಿಕ್ಸ್ಟೀನ್ ಚಾಪ್ಟರ್ ಬನ್ನಿ ಮ್ಯಾಥ್ಯೂ ಸಿಕ್ಸ್ಟೀನ್ ಚಾಪ್ಟರ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ನೋಡಿ ಮನುಷ್ಯ ಕುಮಾರ್ನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನ ಕೊಡುವನು ನಿಮಗೆ ನಿಜವಾಗಿ ಹೇಳುತ್ತೇನೆ ಇಲ್ಲಿ ನಿಂತವರೊಳಗೆ ಕೆಲವರು ಹ್ಮ್ ಮನುಷ್ಯ ಕುಮಾರ್ನು ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವ ತನಕ ಮರಣ ಹ್ಮ್ ರಾಜ್ಯದಲ್ಲಿ ಬರುವ ತನಕ ನೀವದ್ ನೋಡೋ ತನಕ ನಿಮ್ಮಲ್ಲಿ ಕೆಲವು ಮಂದಿ ಸಾಯೋದಿಲ್ಲ ಅಂತ ಹೇಳ್ತಾರೆ ಇವಾಗ ದೇವರಾಜ್ಯದಲ್ಲಿ ಬರೋದ್ನ ಇವ್ರ್ ನೋಡ್ತಾರ ಅಪ್ಪ ಪೀಟರು ಜಾನು ಜೇಮ್ಸು ಅನೇಕ ಜನ ಅಪ್ಪಸ್ ನೋಡ್ತಾರ ಇಲ್ಲ ಅವ್ರು ಎಸ್ ಅವಾಗೆ ಸತ್ತೋಗ್ಬಿಟ್ರು ದೇವರಾಜ ಸ್ಥಾಪನೆ ಆಗದ್ ಎಷ್ಟೋ ವರ್ಷಗಳ ನಂತರ ತಾನೆ ಅದವರ ಮತ್ತೆ ಅವ್ರಿಗೆ ನೋಡಕ್ ಸಾಧ್ಯ ಬದ್ಕೆ ಇಲ್ವಲ್ಲ ಹೇಗೆ ನೋಡ್ಸಿದ್ರು ಅಂದ್ರೆ ಅದನ್ನೇ ದರ್ಶನದಲ್ಲಿ ಏನ್ ಮಾಡಿದ್ದು ನೋಡ್ಸಿದ್ ಯಾವ ದರ್ಶನ ಅದಕ್ಕೆ ಕರೆಕ್ಟ್ ಆಗಿ ನೋಡಿದೀನಿ ಎಷ್ಟ್ ದಿನ ಆಗಿದ್ಮೇಲೆ ಹದಿನೇಳನೇ ಅದೇ ಫಸ್ಟ್ ವರ್ಷ ನೋಡಿ ಏನ್ ಬರ್ತಾರೆ ಎಷ್ಟ್ ದಿನ ಆದ್ಮೇಲೆ ಆರ್ ದಿನ ಎಷ್ಟನೇ ದಿನ ಬರ್ತದೆ ಏಳನೇ ದಿನ ವೆರಿ ಗುಡ್ ಏಳು ಅಂತ ಬೈಬಲ್ ನೋಡಬೇಕಾದ್ರೆ ಪರಿಪೂರ್ಣವಾಗಿರೋ ನಂಬರ್ ಯಾಕಂದ್ರೆ ನಂಬರ್ ಸೆವೆನ್ ಬೈಬಲ್ ಅಲ್ಲಿ ಮೋರ್ ದೆನ್ ಫೋರ್ ಹಂಡ್ರೆಡ್ ಟೈಮ್ಸ್ ಬರ್ತದ್ರಿ ಸೆವೆನ್ 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 ಬಂದ್ಬಿಟ್ಟು ಆಲ್ವೇಸ್ ಗಾಡ್ಸ್ ಪರ್ಫೆಕ್ಟ್ ನಂಬರ್ ದೇವರು ಆರ್ ದಿನ ಸೃಷ್ಟಿ ಮಾಡಿದ್ರು ಏಳು ದಿನ ಏನ್ ಮಾಡಿದ್ರು ತಗೊಂಡ್ರು ಒಂದ್ ವಾರದಲ್ಲಿ ಆರ್ ದಿನ ಇದೆ ಆಮೇಲೆ ಏಳು ಕರೆಕ್ಟಾ ಆಮೇಲೆ ಇಸ್ರೇ ಜನಗಳಿಗೆ ನ್ಯಾಯ ಪ್ರಮಾಣ ಕೊಡ್ಬೇಕಾರೆ ಏನಂತಂದ್ರು ಆರ್ ದಿನ ಕೆಲಸ ಮಾಡ್ಬೇಕು ಏಳು ದಿನ ರೆಸ್ಟ್ ತಗೋಬೇಕು ಸಬ್ಬಾತ್ ವರ್ಷಗಳಿತ್ತು ಆರು ವರ್ಷ ಕೆಲಸ ಮಾಡ್ಬೇಕು ಒಂದ್ ವರ್ಷ ರೆಸ್ಟ್ ಕೊಡಬೇಕು ಮುಗಿಲ್ ಬಿಲ್ಲಲ್ಲಿ ಎಷ್ಟು ಬಣ್ಣಗಳಿದೆ ಏಳು ಇದೆ ಪ್ರಕಟಣೆ ಪುಸ್ತಕದಲ್ಲಿ ಎಷ್ಟು ಸಭೆಗಳಿದೆ ಎಷ್ಟು ನಕ್ಷತ್ರಗಳಿದೆ ಎಷ್ಟು ದೂತರುಗಳಿದ್ದಾರೆ ಎಷ್ಟು ಮುದ್ರೆಗಳಿದೆ ನೋಡ್ರ ಆಮೇಲೆ ಎಷ್ಟು ಉಪದ್ರವಗಳಿದೆ ಎಷ್ಟು ಬಾಧೆಗಳಿದೆ ಎಲ್ಲ ನೋಡಿದ್ರೆ ಏಳು 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 ಅದಕ್ಕೆ ಹೇಳ್ಬೇಕಾರೆ ಪರಿಪೂರ್ಣವಾಗಿರೋ ನಂಬರ್ ಗಾಡ್ಸ್ ನಂಬರ್ ಅಂತ ಏನ್ ಮಾಡ್ತಾರೆ ನಾವ್ ಹೇಳ್ತಾರೆ ಅಲ್ರ ಇದೆಲ್ಲ ಹೋದ್ ಜಯ ಇದ್ರೆ ಅದಕ್ಕೆ ಸೆವೆಂತ್ ಡೇ ಅಂತ ಹೇಳ್ಬೇಕಾರೆ ನಾವ್ ಇನ್ನೊಂದ್ ಕೂಡ ನೋಡಿದ್ರಿ ಗಾಡ್ಸ್ ಪ್ಲಾನ್ ಅಲ್ಲಿ ಅಂದ್ರೆ ಆರ್ ಸಾವಿರ ವರ್ಷ ದೇವ್ರ್ ಕೆಟ್ಟಿದ್ ಬಿಟ್ಟಿದ್ರೆ ಕೊನೆಗೆ ಸಾವಿರ ವರ್ಷ ಏನ್ ಮಾಡ್ತಾರೆ ದೇವ್ರ್ ಒಳ್ಳೇದ್ನ ಬಿಡ್ತಾರೆ ಅದಕ್ಕೆ ನೋಡಿ ಇಸ್ರಾ ಜಂಗ್ಗಳಿಗೆ ಆರು ದಿನ ಕೆಲಸ ಮಾಡಿ ಏಳು ದಿನ ಏನು ಮಾಡಿ ನೀವು ಎಷ್ಟು ಒಳ್ಳೆ ತೊಳಿ ಅಂದರೆ ಆರು ದಿನ ಮಾಡಿರೋ ಕೆಲಸನ ಏಳನೇ ದಿನ ಏನು ಮಾಡಕ್ ಹೋಗ್ಬಾರ್ದು ಮಾಡಕ್ಕೆ ಹೋಗ್ಬಾರ್ದು ಆರು ಸಾವಿರ ವರ್ಷದಲ್ಲಿ ಮನುಷ್ಯ ಏನು ಪಾಪ ಮಾಡ್ತಾ ಇದ್ದಾನೋ ಅದು ಏಳನೇ ಸಾವಿರ ವರ್ಷದಲ್ಲಿ ಮಾಡೋಕೆ ಹೋಗ್ಬಾರ್ದು ಅದೇ ಕ್ರಿಸ್ತನ ರಾಜ್ಯ ಅದಕ್ಕೆ ಏಳನೇ ದಿನದಲ್ಲಿ ಆರು ದಿನದ ನಂತರ ಏಳನೇ ದಿನದಲ್ಲಿ ನೋಡ್ಸೋದಂದ್ರೆ ಆತನ ರಾಜ್ಯದಲ್ಲಿ ಬರಬೇಕು ಕ್ರಿಸ್ತನಿಗೆ ಒಂದು ದಿನ ಎಷ್ಟು ವರ್ಷ ಸಾವಿರ ವರ್ಷ ಸೊ ಏಳನೇ ದಿನ ಆತನ ಸಾವಿರ ವರ್ಷದಲ್ಲಿ ಆ ದರ್ಶನ್ ಮುಖಾಂತ ಏನಪ್ಪ ನೋಡ್ಸೋದ್ರೆ ಮೋಸೆ ಮತ್ತೆ ಎಲಿಯಾ ಇದು ತುಂಬಾ ದೊಡ್ಡ ಸಬ್ಜೆಕ್ಟ್ ಮೋಸ ಮತ್ತೆ ಅಂತ ಹೇಳ್ಬೇಕಾರೆ ಅಲ್ವರ ಮೋಸ ಒಂದು ಗ್ರೂಪ್ ಆಫ್ ಪೀಪಲ್ ಹಳೆ ಓಡೋಕ ಎಲ್ಲ ವಿಶ್ವಾಸ ವೀರರಿಗೆ ಮೋಸ ಏನು ಮಾಡ್ತಾರೆ ಒಂದು ಲೀಡರ್ ಕಂಪೇರ್ ಮಾಡ್ತಾರೆ ಅದು ಓದಿದ್ರಲ್ಲ ವಾಕ್ಯನ ಒಂದೇನು ವಾಕ್ಯ ಈ ಬ್ರೂಸ್ ಅಲ್ಲಿ ನೋಡಿದ್ದೀನಿ ಈ ಬ್ರೂಸಲ್ಲಿ ತರ್ಡ್ ಚಾಪ್ಟರ್ ಫಿಫ್ತ್ ಓರ್ಸ್ ಓದಿ ಈ ಬ್ರೂಸ್ ತ್ರೀ ತ್ರೀ ಫೈವ್ ಯೋ ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು ಅವನು ಮುಂದೆ ಪ್ರಕಟವಾಗಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು ಆಮೇಲೆ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ ನೋಡ್ರ ಇಬ್ಬರಿಗೂ ಒಂದೇ ಮನೆ ಆ ಮನೆ ಮೇಲೆ ಕ್ರಿಸ್ತನ ಮಗನಾಗಿದ್ದಾರೆ ಮೋಸ ಏನಾಗಿದ್ದಾರೆ ಒಂದೇ ಮನೆ ತಾನೆ ಅಂದ್ರೆ ಏನು ಗಾಡ್ಸ್ ಪ್ಲಾನ್ ಅದ್ರಲ್ಲಿ ಇವ್ರಿಗೇನ್ ಟ್ರೀಟ್ಮೆಂಟ್ ಕ್ರೀಸ್ಟ್ ಗೆ ಕ್ರೈಸ್ಟ್ ಗೆ ಮಗಂತ್ರ ಟ್ರೀಟ್ಮೆಂಟ್ ಅವ್ರಿಗೆ ಸೇವಕಂತರ ಇವ್ರು ಯಾರಪ್ಪ ಅಂದ್ರೆ ಹಳೆ ಕಾಂತ ವಿಶ್ವಾಸ ವೀರರ್ಗಳು ಎಲ್ಲರೂ ದೇವ್ರಿಗೆ ಹೆಂಗಿದ್ರಂದ್ರೆ ತರ ಇದ್ರು ಅದಕ್ಕೆ ಅವ್ರು ಯಾರು ಬರ್ಲಕ್ಕೂ ರಕ್ಷಣೆಗಿಲ್ಲ ಯಾರು ಬರ್ಲಕ್ಕೂ ಕೇರಿ ಹೋಗಿಲ್ಲ ಅಂತ ವ್ಯಾಖ್ಯಾನ ಫಸ್ಟ್ ಸ್ಪಷ್ಟವಾಗಿ ನೋಡ್ತೀರಿ ಶ್ರೇಷ್ಠ ಪುನರ್ತನ ನೇಮಿಸಿದ್ರೆ ನಾವಿದ್ರೆ ಅವ್ರು ಸಿದ್ಧಿಗೆ ಬರಬಾರ್ದು ಅಂತ ಹೀಬ್ರೂಸ್ ಸೆಲೆವೆನ್ ಚಾಪ್ಟರ್ ತರ್ಟಿ ನೈನ್ ಫಾರ್ಟಿ ಏನ್ ಮಾಡ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ ಶ್ರೇಷ್ಠ ಪುನರ್ತನ ನೇಮಿಸಿದ್ರೆ ಹೀಬ್ರೂಸ್ ಲೆವೆನ್ ತರ್ಟಿ ಫೈವ್ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಮೋಸ ಅಂತಂದ್ರೆ ಅಂದ್ರೆ ಪಿತೃಗಳಿಗೇನ್ರಿ ಚಾಯ ನಾವು ಮೂರ್ ಲೋಕದ ಪಾಠ ಕೇಳಿದಿರಲ್ಲ ದೇವರಾಜದಲ್ಲಿ ಏನಾಗ್ತಾರ ಪಿತೃ ಪಿತೃಗಳು ಏನಾಗ್ತಾರೆ ಭೂಲೋಕದಲ್ಲಿ ಅದರ ರಾಜ್ಯಭಾರ ಏನ್ ಅವರು ಅವ್ರು ವಹಿಸ್ಕೊಂತಾರೆ ಅದರ ಅವ್ರ ರಾಜ್ಭರ ತಗೊಂಡ್ ಭೂಲೋಕದಲ್ಲಿ ವಿಸಿಬಲ್ ಆಗಿ ಮಂತ್ರಿಗಳ ತರ ಏನಾಗಿರ್ತಾರೆ ಇರ್ತಾರೆ ಎಲ್ಲಾ ಆಕ್ಟಿವಿಟೀಸ್ಗಳು ಈ ಮಿನಿಸ್ಟರ್ಸ್ ಗಳ ತರ ಏನ್ ಮಾಡ್ತ ನಡೆಸ್ತಾ ಇರ್ತಾರೆ ಅವಾಗ ಪರ್ಲೋಕದಲ್ಲಿ ಕ್ರಿಸ್ತನ ಮತ್ತೆ ಸಭೆ ಏನಾಗಿದ್ದಾರ ಇರ್ತ ನೋಡ್ತಾರೆ ಆ ಸಭೆನೆ ಎಲಿಯನ್ಗೆ ಏನ್ ಮಾಡಿದಿರದು ಕಂಪ್ಯಾರಿಸನ್ ಕೊಟ್ಟಿರೋದು ಯಾಕೆ ಯಾಕೆಂದ್ರೆ ಎಲಿಯಾ ಒಂದು ಮುಖ್ಯವಾಗಿರಂತ ಕೆಲಸ ಮಾಡಿದ್ರು ಅದರ ಏನ್ ಕೆಲಸ ಮಾಡಿದ್ರು ಎಲಿಯಾ ಎಲಿಯಾ ಏನ್ ಕೆಲಸ ಮಾಡಿದ್ರು ಕೆಲಸ ಕೆಲಸ ಮಾಡಿದ್ರು ಮಾಡಿದ್ರು ಅಂತ ಓಕೆ ಮಾಡಿದ್ರು ವೆರಿ ಗುಡ್ ಏನ್ ಗೊತ್ತಾ ಮಾಡಿದ್ರು ಆ ಕಾಲದಲ್ಲಿ ಎಜಬೆಲ್ ಇರ್ತಾಳೆ ಆಮೇಲೆ ಆಹಾಬ್ ಇರ್ತಾನೆ ಇಬ್ರು ಸೇರ್ಬಿಟ್ಟು ಇಸ್ರೇಲ್ ಅಲ್ಲಿ ಪರಿಷದ ಪ್ರವಾದಗಳೇ ಇರ್ಬಾರ್ದು ಸಾಯಿಸಾಕ್ ಬಿಡ್ತಾರೆ ಆಮೇಲೆ ಆಕ್ಚುಲಿ ಸ್ವಲ್ಪ ಜನ ಬತ್ಕಿರ್ತಾರೆ ಗುಹೆಯಲ್ಲಿ ಆತರ ಆದ್ರೆ ಏನ್ರಿ ದೇವರ ಆರಾಧನೆ ನಿಲ್ಲಿಸ್ಬಿಡ್ತಾರ್ರಿ ನಿಜವಾದ ದೇವರೇ ಇಲ್ದ ರೀತಿಲಿ ಬಾಲ್ ದೇವತೆ ನಿಲ್ಸ್ಬಿಡ್ತಾರೆ ಅವಾಗ ಎಲ್ಲಿ ಮತ್ತೆ ಏನ್ ಕೆಲಸ ಕೊಡ್ತಾರೆ ಎಲ್ಲಾರ ಮನ್ಸನ್ನ ದೇವ್ರ ಕಡೆ ತೀರ್ಸು ಎಸ್ ಎಲ್ಲಾರ ಮನ್ಸನ್ನ ದೇವ್ರ ಕಡೆ ತೀರ್ಸಂಬಿಟ್ಟು ಆ ಕಾರ್ ಮೇಲ್ ಪರ್ವತದ ಮೇಲೆ ಮಾಡ್ತಾರೆ ಎಸ್ ಇಷ್ಟ ಕರೆಕ್ಟ್ ಆ ಕಾರ್ ಮೇಲ್ ಪರ್ವತದ ಮೇಲೆ ಬಲಿ ಇಡ್ಬೇಕಾರೆ ಏನಂತಾರೆ ನಿಜವಾದ ಮಾಡ್ತಾರೆ ಅಗ್ನಿ ಕನ್ಸ್ಯೂಮ್ ಮಾಡ್ತಾರೆ ಅವಾಗ ಎಲ್ಲಾ ಇಸ್ರೇಲ್ ಜನಗಳ ಮನಸ್ಸು ಯಾರ ಕಡೆ ದೇವ್ರ ಕಡೆ ತಿರ್ಸೋದು ಮಕ್ಳುಗಳ ಮನಸ್ಸನ್ನು ತಿರ್ಗಂತ ಕೆಲ್ಸ ಎಲಿಯ ಮಾಡಿದ್ರು ಇದೇ ಕೆಲ್ಸ ಕೆಲಸ ಗೊತ್ತಾ ಮಾಡಿದ್ದ ನೆಕ್ಸ್ಟ್ ಯಾರು ಮಾಡಿದ್ರು ಎಲಿಯಾ ಕೆಲಸ ಮಾಡೋರು ನೆಕ್ಸ್ಟ್ ಇನ್ನೊಂದ್ ಕೆಲ್ಸ ಯಾರು ಇದೇ ಕೆಲಸ ಒಬ್ರು ಮಾಡೋರು ಯಾರು ಗೊತ್ತಾ ಜಾನ್ ದ ಬ್ಯಾಪ್ಟಿಸ್ಟ್ ಓದನ್ ನೋಡಿ ವಾಕ್ಯ ಲೂಕ ಒಂದು ಹದಿನೇಳು ಹದಿನೇಳು ಇಸ್ರಾಲ್ಯರಲ್ಲಿ ಅನೇಕರನ್ನು ಅವರ ದೇವರಾಗಿರೋ ಕರ್ತನಗಳಿಗೆ ತಿರುಗಿಸನು ಅವನು ಆತನ ಮುಂದೆ ಹೋಗಿ ಏಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸೋನು ಎಂದು ಹೇಳಿದನು ನೋಡ್ರ ಈ ಕೆಲಸ ಯಾರು ಮಾಡಿದ್ದು ಯೋಹನಿಕ ಯೋಹಾನ ವೆರಿ ಗುಡ್ ಇದೇ ಕೆಲಸ ಸಭೆ ಇವತ್ ಮಾಡ್ತಾ ಯೇಸು ಯೇಸುಕೃಸನ್ ಮೊದಲನೇ ಬರುವಿಕೆಯಲ್ಲಿ ಸ್ಥಾನಿಕ ಮಾಡಿದ್ರು ಇವಾಗ ಯೇಸುಕ್ರಸ್ನ ಎರಡನೇ ಬರುವಿಕೆಯಲ್ಲಿ ಸಭೆ ಇದೇ ಕೆಲಸ ಮಾಡ್ತಾವ್ರೆ ಎಲ್ಲಾ ಜನಗಳಿಗೆ ಮಾನಸಂ ಅಂತ ಇದೇ ಕಡೆ ತಿರುಗಿ ತಿರುಗಿ ಅಂತ ಹೇಳ್ತಾ ಇದ್ರಿ ಆದ್ರೆ ಸಕ್ಸಸ್ ಆಗ್ತಾ ಇದೆಯಾ ಸಕ್ಸೆಸ್ ಆಗ್ತಾ ಇದೆಯಾ ಅಷ್ಟು ಪರ್ಫೆಕ್ಟ್ ಆಗಿ ಎಲ್ಲ ಸಭೆಗಳಲ್ಲಿ ಆಗ್ತಾ ಇಲ್ಲ ಕೆಲವು ಸಭೆಗಳಲ್ಲಿ ಆಗ್ತಾ ಇಲ್ಲ ಒಟ್ನಲ್ಲಿ ಸಕ್ಸಸ್ ಆಗ್ತಾ ಇದೆಯಾ ಇಲ್ಲ 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 ಕರೆಕ್ಟ್ ಆನ್ಸರ್ ಏನಾದ್ರೆ ಬಿಡಿ ಸಕ್ಸಸ್ ಆಗ್ತಾ ಇಲ್ಲ ರೀ ಸಕ್ಸಸ್ ಆಗಿದೆ ಯಾಕೆ ಇರೋದು ಅದರ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಬೇಡ ಹಂಡ್ರೆಡ್ ಬಿಡಪ್ಪ ಫಿಫ್ಟಿ ಪರ್ಸೆಂಟ್ ಅಟ್ಲೀಸ್ಟ್ ದೇರ್ ಕಡೆ ತಿರುಗಿರೋದು ಇವತ್ತು ಲೋಕದಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಮಾತ್ರ ಅದರ ಏಲಿಯನ್ ಕೆಲಸ ಕೂಡ ಸಕ್ಸಸ್ ಆಗಿಲ್ಲ ರೀ ಸ್ನಾನ ಕೆಲಸ ಕೂಡ ಏನಾಗಿಲ್ಲ ಸಕ್ಸಸ್ ಆಗಿಲ್ಲ ಹನ್ನೆರಡು ಜನ ಮಾತ್ರ ರಕ್ಷಣೆ ಹೊಂದರು ಮಿಗ್ದವ್ರದೆಲ್ಲ ದೇವರೇ ಮಾಡ್ಕೋದ್ರು ನಾಶ ಮಾಡಿದ್ರು ಇದೇ ಕಂಡೀಷನ್ ಇವತ್ತು ಓಕೆನ್ರ ಅದಕ್ಕೆ ಎಲಿಯಾ ಅಂತಂದ್ರೆ ಸಭೆಗೆ ಛಾಯೆ ಸಭೆಯ ಕೆಲಸ ಸಂಪೂರ್ಣವಾಗಿ ಏನಾಗ್ತಾ ಇಲ್ಲ ಆಗ್ತಾ ಇಲ್ಲ ಅದೇ ಕ್ರಿಸ್ತನ್ ಜೊತೆಗೆ ಸೇರ್ಬೇಕಾದ್ರೆ ತೆರೆ ಆ ಕಡೆಗೆ ಇರ್ಬೇಕಾರೆ ಶೇತನ ಕಟ್ಟಬೇಕ್ರೆ ಇದೇ ಕೆಲಸ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿ ಮಾಡ್ತಾರೆ ಓಕೆನಾ ಅದೇ ಮೋಸೆ ಮತ್ತೆ ಎಲಿಯಾ ಛಾಯೆ ನೋಡಿ ಏಷಾಯ ಎರಡನೇ ಅಧ್ಯಾಯ ಏಷಾಯದಲ್ಲಿ ಎರಡನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಓದೋಣ ಎರಡು ಮತ್ತೆ ಮೂರು ಏಷ್ಯಾ ಎರಡನೇ ಅಧ್ಯಾಯ ಎರಡು ಮತ್ತೆ ಮೂರು ಅಂತ್ಯಕಾಲದಲ್ಲಿ ಯಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು ಓಕೆ ಅಂತ್ಯ ಕಾಲದಲ್ಲಿ ಅಂತ ಬಂತು ಅಲ್ವಾ ಇವಾಗ ಇಂಗ್ಲಿಷ್ ಅಲ್ಲಿ ಹೋದ್ರೆ ಲಾಸ್ಟ್ ಡೇಸ್ ಅಂತ ಬರ್ತಾರೆ ಒಂದ್ ವಾರದಲ್ಲಿ ಕೊನೆ ದಿನ ಯಾವುದು ಶನಿವಾರ ಏಳನೇ ದಿನ ಕರೆಕ್ಟಾ ಅದನ್ನೇ ಹೇಳೋದು ನೋಡಿ ಲಾಸ್ಟ್ ಡೇ ಇಂಗ್ಲೀಷ್ ಅಲ್ಲಿ ಲಾಸ್ಟ್ ಡೇ ಅಂತ ಬರುತ್ತೆ ಕನ್ನಡದಲ್ಲಿ ಕೊನೆ ದಿನಗೂ ಏನ್ ಬಂದ್ಬಿಡ್ತು ಕೊನೆ ಅಂತ್ಯ ಕಾಲ ಅಂತ ಬಂದ್ಬಿಡ್ತು ಕಾಲ ಅಂತ ಬರ್ಬೋದು ಅಂತ್ಯ ದಿನ ಅಂತ ಬರ್ಬೇಕು ಆಕ್ಚುಲಿ ಇಂಗ್ಲೀಷ್ ಬರ್ತಾರೆ ಅಂಡ್ ಯು ಕಮ್ ಟು ಪಾಸ್ ಇನ್ ದ ಲಾಸ್ಟ್ ಡೇಸ್ ಅದರ ಕೊನೆಯ ದಿನದಲ್ಲಿ ಕೊನೆ ದಿನ ಅಂದ್ರೆ ಯಾವ್ದ್ರಿ ಅದೇ ಆರ್ ಸಾವಿರ ವರ್ಷ ಪಾಪ ಬಿಟ್ಟಿ ಕ್ರಿಸ್ತನ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಏನಾಗ್ತದೆ ಯಹೋವನ ಏನ್ರಿ ಓದಿದ್ಯೋ ಸತಿ ಯಹೋವನ

ಆ ವಿಗ್ರಹನ ಪುರಿ ಪುರಿ ಮಾಡ್ತು ಗಾಳಿ ಬಂದು ಹೋಯ್ತು ಆಮೇಲೆ ಹೊಡೆದಿರ ಕಲೆ ಏನಾಯ್ತು ದೊಡ್ಡದಾಗೆ ಪರ್ವತವಾಗಿ ಬೆಳ್ಕು ಅಂತ ನೋಡ್ತಿರಲ್ವಾ ದೇವರಾಜ್ಯ ಬೆಟ್ಟ ಅಂದ್ರೆ ದೇವರಾಜ್ಯ ಕೇಳೋದು ಹೇಳೋದು ಅರ್ಥ ಇದೆ ಇಲ್ಲ ಅಂತಲ್ಲ ಹೇಳ್ತಲ್ಲ ಈ ಬೆಟ್ಟ ಕೂಡ ಮುಳುಗೋದ್ರೆ ಮುಳುಗೋಗ್ತಾರೆ ಅಂತಂದ್ರೆ ಈ ಲೋಕದ ರಾಜ್ಯಗಳು ಏನಾಗ್ತದೆ ಆ ಮುಳುಗೋಗ್ತವೆ ಅಲ್ರ ಅದೇ ಆಗ್ತಾರದ ಇವಾಗ ಲೋಕ ರಾಜ್ಯಗಳೆಲ್ಲ ಮುಳುಗೋಗ್ತೈತೆ ಇನ್ವೆ ಏನ್ರಿ ಯಹೋವನ ಮಂದಿರದ ಬೆಟ್ಟವು ಅದೇನ್ರಿ ದೇವರ ರಾಜ್ಯವು ಹಾ ಆಮೇಲೆ ಎಲ್ಲಾ ಬೆಟ್ಟ ಗುಡ್ಡಗಳಿಗಿಂತ ಉನ್ನತ ಏನಾಗ್ತಾರೆ ನೋಡ್ರ ಅದೇ ದೇವರಾಜ್ಯ ಎಲ್ಲಾ ರಾಜ್ಯಗಳ ಕಂಪೇರ್ ಮಾಡಿದ್ರೆ ಕ್ರಿಶ್ಚನ್ ರಾಜ್ಯ ಹೆಂಗಿರ್ತಾರಂತೆ ಎಲ್ಲದಕ್ಕಿಂತ ಟಾಪ್ ಅಲ್ಲಿ ಸಕಲ ದೇಶಗಳವರು ಅದರದ ಕಡೆಗೆ ಪ್ರವಾಹಗಳಂತೆ ಬರುವರು ನೋಡ್ರ ಹೆಂಗ್ ಬರ್ತಾರಂತೆ ಪ್ರವಾಹದಂತೆ ರೀ ಏನ್ರಿ ಇವಾಗ ಸುನಾಮಿ ಬಂದು ಹೆಂಗ್ ಬರ್ತದೆ ಒಬ್ಬರು ಇಬ್ರು ಬರ್ತಾರ ಎಲ್ಲಾ ದೇಶ ಜನಗಳು ದೇವ್ರ ಕಡೆ ತಿರ್ತಾರ್ರಿ ಏನ್ರಿ ಇರ್ಬೇಕು ವರ್ಲ್ಡ್ ಕನ್ವರ್ಷನ್ ಹೊರಟು ಬಂದ ಬಹು ಜನಾಂಗದವರು ಬನ್ನಿರಿ ಯಹೋನ ಪರ್ವತಕ್ಕೆ ಯಾಕೋಬ್ಬರ ದೇವರ ಮಂದಿರಕ್ಕೆ ಹೋಗೋಣ ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು ಏಕೆಂದರೆ ಶಿವನಿನಿಂದ ಧರ್ಮೋಪದೇಶವು ಹೇಳ್ತಾರೆ ಜಿಯೋನ್ ಇಂದ ಏನ್ರಿ ಧರ್ಮೋಪದೇಶವು ಎರುಸಲೇಮ್ ನಿಂದ ದೇವರ ವಾಕ್ಯವು ಅಂತ ಹೇಳ್ತಾರೆ ಏನ್ ಕೆಡ ಹೇಳಿದ್ರು ಯಾಕಂದ್ರೆ ಎರುಸಲೇಮ್ ನಲ್ಲಿ ಇದ್ದಿದ್ದೆ ಜಿಯೋನ್ ಪರ್ವತ ಏನಾರ ಎರುಸಲೇಮ್ ಕೆಡ ಇತ್ತು ಅಂದ್ರೆ ಎರುಸಲೇಮ್ನ ಒಂದ್ ಪೆಟ ಇತ್ತು ಜಿಯೋನ್ ಪರ್ವತ ಆ ಜಿಯೋನ್ ಪರ್ವತದಲ್ಲೇ ದೇವರ ಆಲಯ ಇದ್ದಿದ್ದು ಇದೇನ್ ಗೊತ್ತಾ ಇದು ದಾವಿದ್ ರಾಜ್ಯ ಬರ ಹೆಂಗಿತ್ತೀ ದಿದು ಜಿಯೋನ್ ಪರ್ವತ ಮೇಲೆ ಕೂತ್ಕೊಂಡು ಎರುಸಲಂ ಏನ್ ಮಾಡ್ತಾರ ಆಳ್ವಿಕೆ ಮಾಡ್ತಾ ಇದ್ದ ಕ್ರಿಸ್ತನು ಇದೇ ತರ ಪರಮ ಏನ್ರಿ ಜೀವನ್ ಪರ್ವತ ದೈತೆ ಗೊತ್ತಾ ಜೀವನ್ ಈ ಬೃಷ್ಟ ಟ್ವೆಲ್ ಟ್ವೆಂಟಿ ತ್ರೀಲಿ ಬರ್ತಾರೆ ಸಭೆ ಸಭೆ ಕ್ರಿಸ್ತನೊಂದಿಗೆ ಕೂತ್ಕೊಂಡು ಏನ್ರಿ ಉನ್ನತವಾದ ಸ್ಥಿತಿಯಲ್ಲಿ ಕಣ್ಣು ಕಾಣದ ರೀತಿಯಲ್ಲಿ ಆತ್ಮಿಕವಾದ ಸ್ಥಿತಿಯಲ್ಲಿ ಅವ್ರು ರಾಜ್ಯಭರ ಸ್ಥಾಪನೆ ಮಾಡ್ತಾರೆ ಭೂಲೋಕದಲ್ಲಿ ಏನ್ರಿ ಯಾರೋ ಯರುಸಲೇಮ್ ಅಂತ ಹೇಳ್ಬೇಕ್ರೆ ಸಮಾಧಾನ ನಗರ ಏನಾಗಿರ್ತ ಇರ್ತಾರೆ ಧರ್ಮಶಾಸ್ತ್ರವು ಎಲ್ಲ ಬರೋದ್ ಮೇನ್ ಕಮಾಂಡ್ಮೆಂಟ್ ಎಲ್ಲ ಬರ್ತದೆ ಅಂದ್ರೆ ಜೀಸಸ್ ಕ್ರೀಸ್ ಸಭೆಯಿಂದ ಬರ್ತಾರೆ ಅದರ ದೇವರ ವಾಕ್ಯ ಯಾರಿಂದ ಬರೋದು ಯರುಸಲಮ್ ಅಂದರೆ ಭೂಲೋಕಲ್ಲಿ ಇರುವಂಥ ಅವರ ರೆಪ್ರೆಸೆಂಟೇಟಿವ್ಸ್ ಇವ್ರು ಹೇಳಿದ್ನ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ ರೈತ ಇದನ್ನೇ ದೇವರ ಜಿ ಎಸ್ಟಾಬ್ಲಿಷ್ಮೆಂಟ್ ಇದನ್ನೇ ಅಲ್ಲಿ ಮೋಸೆ ಮತ್ತೆ ಎಲಿಯಾ ಮುಖ ಅಂತ ನೋಡ್ತಿರೋದು ಓಕೆನಾ ಸರಿ ಬೇರೆ ಏನೋ ಡೌಟ್ಸ್ ಇದೆಯಾ ಏನೋ ಕ್ವಶನ್ಸ್ ಇದೆಯಾ ಸೆವೆಂತ್ ಡೇ ಅಂದ್ರೆ ಸಾಟರ್ಡೆ ಬರುತ್ತಲ್ವಾ ಹೌದಷ್ಟೇ ಕರೆಕ್ಟ್ ಇಸ್ರೇಲ್ ಅದು ಸಾಟರ್ಡೆನೆ ప్రవంతడే చత్రసల సటర్డేనే ఆరాధనే మనం అవును సత ఖండితో 7th అడ్వెంటిస్ ల హంగే ಮಾಡొచ్చు इवन ఇడి నేపాల్ లో కూడా సటర్డేనే రజ సండే డ్యూటీ ừm 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 సరే ఏనా వేరే ప్రశ్న ఏదిల ఎండ్ క్లోజ్ మనవా ఏమీ లేదు సరే யாర్గో ఏనా డౌట్స్ ఇల్వా ఓకే శంకర్ బ్రదర్ ಹೌದು ಸರ್ ಆ ಒಂದ್ವೇಳೆ ಇವಾಗ್ಲೇ ಮನ್ಸಿನ್ ಜಾಗ ಸರಿಯಾಗಿಲ್ಲ ಸುಮಾರ್ ಆರು ಆರು ಸಾವಿರ ವರ್ಷ ಇದೆ ಅಪ್ರಾಕ್ಸ್ಮೊಟ್ ಅಲ್ವಾ ಎಲ್ರಿಗೂ ಜಾಗ ಸಿಗ್ತಾ ಇತ್ತು ಖಂಡಿತ ಸಿಕ್ತದೆ ಹೇಗೆ ಅಂತಂದ್ರೆ ಹೇಗೆ ಅಂತಂದ್ರೆ ಒಂದು ವಾಕ್ಯ ಓದನ ದೇವ್ರ ವಾಕ್ಯ ಏನ್ ಹೇಳ್ತಾರೆ ಅಂತ ಆದಿ ಖಂಡದಲ್ಲಿ ಒಂದನೇ ಆಹ್ ಒಂದ್ ಒಂದನೇ ಅಧ್ಯಾಯ ಇಪ್ಪತ್ತಾರು ಅವಧಿ ಹಾ ಇಪ್ಪತ್ತೆಂಟು ಅದಿ ಅದಕ್ಕಂತ ಒಂದು ಇಪ್ಪತ್ತೆಂಟು ನೀವು ಒಂದು ಇಪ್ಪತ್ತೆಂಟು ಕರೆಕ್ಟ್ ಸಂತಾನ ಉಳ್ಳವರಾಗಿ ಹೆಚ್ಚಿರಿ ಭೂಮೀಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಹಾ ಭೂಮಿನೆ ತುಂಬಿ ತುಳುಕಿರಿ ಅಂತ ಕೊಟ್ಟಿದೀಯಾ ಭೂಮಿನೆ ತುಂಬಿರಿ ಅಂತ ಕೊಟ್ಟಿದೀಯಾ ತುಂಬಿಕೊಂಡು ತುಂಬಿಕೊಂಡು ವಾಶ ಪಡಿಸ್ಕೊಳ್ಳಿ ಅಂತ ಹೇಳೋ ಇದು ಆಶೀರ್ವಾದ ದೇವ್ರು ಭೂಮಿಯಲ್ಲಿ ತುಂಬಿ ತುಳುಕ್ರಿ ಅಂತ ಹೇಳಿಲ್ಲ ಓವರ್ ಪಾಪ್ಯುಲೇಟ್ ಅಂತ ಹೇಳಿಲ್ಲ ಪಾಪ್ಯುಲೇಟ್ ಅಂತ ಹೇಳೋರೆ ದೇವ್ರ್ ಗೊತ್ತು ಎಷ್ಟು ಪಾಪ್ಯುಲೇಷನ್ ಇರಬೇಕು ಯಾವಾಗ ಕಮ್ಮಿ ಮಾಡಬೇಕು ಅಂತ ಅಲ್ವರ ಆಮೇಲೆ ದೇವ್ರ್ ಮಾಡ್ತಾರೆ ಸೈಕಾಲಜಿ ಅಬ್ಸರ್ವ್ ಮಾಡಿ ನೀವೇ ಒಂದು ಫಿಫ್ಟಿ ಇಯರ್ಸ್ ಬಿಫೋರ್ ಹೋದ್ರೆ ಸಂಸಾರದಲ್ಲಿ ಎಷ್ಟು ಜನ ಇರೋರ್ ಮಕ್ಕಳು ಹ ಅದರಾ ನಮ್ಮ ಅಜ್ಜಿ ಆತನ್ಗೆ ಒಂದ್ ಡಜನ್ ಮಕ್ಳು ಅಲ್ವರಾ ಸರಿ ಆಮೇಲೆ ಹಂಗೆ ಬರ್ತಾ ಬರ್ತಾ ಏನಾಯ್ತು ಕಮ್ಮಿ ಆಯ್ತು ಅದರ ವಿ ಟೂ ಅವರ್ಸ್ ಟೂ ಅಂತ ಬಂತು ಕರೆಕ್ಟಾ ಅದ್ಯಾವ ಏಯ್ಟಿ ಆಮ ನೈನ್ಟೀಸ್ ಎಲ್ಲ ಬಂತು ವಿ ಟೂ ಅವರ್ ಒನ್ ಅಂತ ಬಂತು ಅಲ್ವ ಇವಾಗ ಟ್ವೆಂಟಿ ಸಲ ಏನ್ ಬಿಡಿದೆ ವಿ ಒನ್ ಅವರ್ಸ್ ನನ್ ಯಾಕೆ ಅಂದ್ರೆ ಸಮಾಜದಲ್ಲಿ ಸೈಕಾಲಜಿ ಏನ್ ಮಾಡ್ತಾರೆ ಏನಿವೆ ಇದು ಸಪ್ರೇಟ್ ಒಂದು ಎಕ್ಸಾಂಪಲ್ ಅಂದರೆ ಜನಸಂಖ್ಯೆನ ನಾವು ಎಣಿಸ್ಕೊಂಡ ರೀತಿಯಲ್ಲಿ ವಿಪರೀತವಾಗಿ ಮಾಡಲ್ಲ ಆಮೇಲೆ ಇನ್ನೊಂದು ಪಾಯಿಂಟ್ ಯೋಚನೆ ಮಾಡಿ ಇವಾಗ ಎಲ್ಲರಿಗೂ ಜಾಗ ಸಿಗ್ತಾರ ಅಂತಂದ್ರೆ ನಾವು ಪ್ರಾಕ್ಟಿಕಲ್ ಅದನ್ನ ಕ್ಯಾಲ್ಕುಲೇಟ್ ಕೂಡ ಮಾಡಿ ನೋವು ಹೇಗೆ ಅಂತಂದ್ರೆ ಒಬ್ಬ ಮನುಷ್ಯ ನಿಂತ್ಕೊಳ್ಳೋಕ್ಕೆ ಎಷ್ಟು ಜಾಗ ಬೇಕು ಅಂತಂದ್ರೆ ಒಂದು ಸ್ಕ್ವೇರ್ ಮೀಟರ್ ಅಂದರೆ ಒನ್ ಸ್ಕ್ವೇರ್ ಮೀಟರ್ ಅಂದ್ರೆ ತ್ರೀ ಅಂಡ್ ಹಾಫ್ ಫೀಟ್ ಬೈ ತ್ರೀ ಅಂಡ್ ಹಾಫ್ ಫೀಟ್ ಅದರ ಒಂದು ಸ್ಕ್ವೇರ್ ಮೀಟರ್ ಒಂದು ಬಾಕ್ಸ್ ತರ ಬರ್ತಾರೆ ನಿಮಗೆ ಅದರ ತ್ರೀ ಅಂಡ್ ಹಾಫ್ ಫೀಟ್ ಬೈ ತ್ರೀ ಅಂಡ್ ಹಾಫ್ ಫೀಟ್ ಕ್ಯೂಬ್ ಆ ಕ್ಯೂಬ್ ಅಲ್ಲಿ ಎಷ್ಟು ಜನಪ್ಪ ನಿಂತ್ಕೊಬೋದು ಅಂತಂದ್ರೆ ನಾಲ್ಕು ಜನ ಆರಾಮ ಹೆಂಗೆ ಅಂದ್ರೆ ಒಂದ್ ಮಿನಿ ಕಾರ್ ಮಿನಿ ಕಾರಲ್ಲಿ ಹೆಂಗೆ ನಾಲ್ಕು ಜನ ಕೂತ್ಕೊಬೋದು ಆಗ್ಬೋದು ನಾಲ್ಕು ಜನ ಕೂತ್ಕೊಂಡು ನಿಂತ್ಕೊಬೋದು ಅಂತ ತಿಳ್ಕೊಳಿ ಈ ತರ ಲೆಕ್ಕ ಹಾಕೊಂಡ್ರೆ ಇವಾಗಿರೋ ಜನಸಂಖ್ಯೆ ಸಿಕ್ಸ್ ಬಿಲಿಯನ್ ಇವತ್ತಿರೋ ಜನಸಂಖ್ಯೆ ಸಿಕ್ಸ್ ಬಿಲಿಯನ್ ಸೊ ಹಂಡ್ರೆಡ್ ಇಯರ್ಸ್ ಅಲ್ಲಿ ಒಂದ್ ಜನ್ರೇಷನ್ ಬರ್ತಾರೆ ಆಕ್ಚುಲಿ ಅಂತರ ಒಂದು ಜನ್ರೇಷನ್ ಇಸ್ ಸಿಕ್ಸ್ ಬಿಲಿಯನ್ ತೊಗೊಂಡ ಸಿಕ್ಸ್ ತೌಸಂಡ್ ಇಯರ್ಸಲ್ಲಿ ಸಿಕ್ಸ್ ಹಂಡ್ರೆಡ್ ಜನ್ರೇಷನ್ಸ್ ಬರ್ತಾರೆ ಸಿಕ್ಸ್ ಹಂಡ್ರೆಡ್ ಜನ್ರೇಷನ್ಸ್ ಇಂಟು ಸಿಕ್ಸ್ ಬಿಲಿಯನ್ ಮಾಡಿದ್ರೆ ನಮಗೆ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೋರ್ ತೌಸಂಡ್ ಬಿಲಿಯನ್ ಬರ್ತಾರೆ ಹಂಡ್ರೆಡ್ ಆ್ಯಂಡ್ ತೌ ಹಂಡ್ರೆಡ್ ಅಂಡ್ ಫಾರ್ಟಿ ಫೋರ್ ತೌಸಂಡ್ ಬಿಲಿಯನ್ಗೆ ಎಷ್ಟು ಜಾಗ ಸಾಕು ಅಂತ ಲೆಕ್ಕ ಹಾಕೊಂಡ್ರೆ ನಿಂತ್ಕೊಳಕ್ಕೆ ಬರೀ ಆಂಧ್ರ ಪ್ರದೇಶ ಸಾಕು ಅಷ್ಟು ಜಾಗ ಏನಾಗ್ತಾರೆ ನಿಂತ್ಕೊಳಕ್ಕೆ ಹೇಳ್ತಾರೆ ಇನ್ನು ಇದು ಬಿಟ್ಟು ಎಲ್ಲರಿಗೂ ವಾಸ ಮಾಡೋಕ್ಕೆ ಸಫಿಶಿಯೆಂಟ್ ಆಗಿರೋ ಜಾಗ ಬೇಜಾನಿದ್ರಿ ಏನಿಲ್ಲ ನೀವು ಇಲ್ಲಿಂದ ನೀವು ಬಾಂಬೆಗೆ ಹೋದ್ರೆ ಹೈವೇಲಿ ಹೋಗ್ತಾ ಇರ್ಬೇಕಾರೆ ಎಲ್ಲ ಕಡೆ ಮನೆಗಳಿಲ್ಲ ಎಲ್ಲ ಡೆನ್ಸ್ಲಿ ಪಾಪುಲೇಟೆಡ್ ಸಿಟಿಯಲ್ಲಿ ಅಷ್ಟೇ ನೀವು ಹೊರಡೆ ಬಿಟ್ಟು ಹೋದ್ರೂ ಎಷ್ಟು ಜಾಗ ಖಾಲಿ ಒಬ್ಬ ಒಬ್ಬ ಇವು ಇವು ಇವನ್ನೆಲ್ಲ ಜನ ನಿವಾಸಿಕ್ಕ ಕೊಟ್ಟವಾಗ ಎಲ್ಲರಿಗೂ ಮಿನಿಮಮ್ ಒಂದು ಎಕರೆ ಅಂತೂ ಏನಾಗ್ತದೆ ಖಂಡಿತ ಸಿಕ್ತದೆ ಇದು ದೇವ್ರ ವಾಕ್ಯದಲ್ಲಿ ಎಷ್ಟೋ ನಾವು ಏನು ಮಾಡ್ತೀವಿ ನೋಡ್ತೀವಿ ತಾವ ಕಟ್ಟಿದ ಮನೆಯಲ್ಲೇ ತಾವ ವಾಸಿಸೋರು ಮತ್ತೊಬ್ಬರ ಮನೆಯಲ್ಲ ವಾಸಿಸೋರು ಅಂತ ಬೈಬಲ್ ವಾಕ್ಯನೇ ಇದೆ ಅಲ್ವಾ ಈ ದೇವರಾಜ್ ಏನು ಮಾಡ್ತಾರೆ ದೇವ್ರ ಖಂಡಿತ ಹೋಗೋ ಇದೆಲ್ಲ ನೆರವೇರಿಸ್ತಾರೆ ಒಂದು ವೇಳೆ ಪಾಪ ಮಾಡಿಲ್ಲ ಅಂದ್ರೆ ಹಂಗೆ ಇರ್ತಾ ಇತ್ತು ಭೂಮಿ ನೀವ್ ಹೇಳ ಪ್ರಕಾರ ಎಲ್ಲಾರ್ಗು ಈ ತರ ಭೂಮಿ ಶಾಶ್ವತ ಆಗಿರ್ತಾ ಇತ್ತು ಅದು ಬೆಸ್ಟ್ ಅಂತೀರಾ ಅಥವಾ ಪಾಪ ಮಾಡಿ ಈಗ ಸ್ಥಿತಿನಲ್ಲಿ ನಾವು ಪರ್ಲಕ್ಕ ಹೋಗಿ ಅಲ್ಲಿ ಚೆನ್ನಾಗಿರೋದು ಒಳ್ಳೇದಂತೀರ ನಿಮ್ಮ ಅನಿಸಿಕೆಗೆ ನನ್ ಪ್ರಕಾರ ಅದಿದ್ರೆ ಚೆನ್ನಾಗಿರೋದು ಆದ್ರೆ ಅದಿದ್ರೆ ನಮ್ಗೆ ಪರ್ಲೋಕರ ರಕ್ಷಣೆ ಸಿಗ್ತಾ ಇರಲ್ಲ ಅದರಿಂದ ನೋಡಬೇಕಾದ್ರೆ ಒಂದ್ ರೀತಿ ಇದು ಬೆಟರ್ ಅನ್ಸತ್ತದೆ ಅದ್ ಹೇಳ್ತಾರ ಬೆಟರ್ ಅಂತ ಬೆಸ್ಟ್ ಅಂತಂತಾರಲ್ಲ ಸೊ ದಟ್ ವಾಸ್ ಬೆಟರ್ ಬಟ್ ದಿಸ್ ಇಸ್ ಬೆಸ್ಟ್ ನಾವ್ ನಂಬಿಕೆಸ್ತರಗೆ ದಿಸ್ ಇಸ್ ಬೆಸ್ಟ್ ಅದರ್ ದಿಸ್ ಇಸ್ ವರ್ಸ್ಟ್ ಅಲ್ವಾ ಓಕೆ ನೆಕ್ಸ್ಟ್ ವೀಕ್ ಕರೆಕ್ಟ್ ಆಗಿ ಎಂಟ್ ಗಂಟೆಗೆ ಇದೆ ತರ ಜಾಯ್ನ್ ಆಗಿ ಬಿಡಿ ನೆಕ್ಸ್ಟ್ ವೀಕು ನರ್ಕಕ್ಕೆ ಟೂರ್ಗೆ ಹೋಗ್ಬರಣ ಓಕೆನಾ ಓಕೆ ಓಕೆ ಬಸ್ ಬುಕ್ ಮಾಡಿದೀನಿ ಬಸ್ ಬರ್ತಾರೆ ಎಲ್ಲ ಕರೆಕ್ಟ್ ಟೈಮ್ ಬರಬೇಕು ಓಕೆ 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 ದೆನ್ ಥ್ಯಾಂಕ್ ಯು ಲಾರ್ಡ್ ಬ್ಲೆಸ್ ಕೊನೆ ತನಕ ನಿಮ್ಮ ಪ್ರಾರ್ಥನೆ ಮಾಡ್ನ ಮಹಿ ಮುಕ್ತಾಯ ಮಾಡೋಣ ಆ